ನಕ್ಕಲ್ ತಾಲೂಕಾ ಛಾಯಾಚಿತ್ರ ಸಮೂಹ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಕುಮಾರ್ ಮಿಣಜಗಿ ಹಾಗೂ ಶ್ರೀ ಶರಣು ನೀಲಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಇನ್ನೇನು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಜನಪ್ರಿಯ ಶಾಸಕರು ಹುನಗುಂದ್ ಮತಕ್ಷೇತ್ರ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಸತೀಶ್ ಕೂಡಲಗಿ ಮಾನ್ಯ ತಹಸೀಲ್ದಾರ್ ಇಳ್ಕಲ್ ತಾಲೂಕು ಹಾಗೂ ಶ್ರೀಮತಿ ಸುಧಾರಾಣಿ ಎಂ ಸಂಗಮ್ ಅಧ್ಯಕ್ಷರು ನಗರಸಭೆ ಇಳ್ಕಲ್ ಶ್ರೀಮತಿ ಕಾಳಮ್ಮ ಜಕ್ಕ ಉಪಾಧ್ಯಕ್ಷರು ನಗರಸಭೆ ಇಳ್ಕಲ್ ಶ್ರೀ ಶ್ರೀನಿವಾಸ್ ಜಾಧವ್ ಪೌರಾಯುಕ್ತರು ನಗರಸಭೆ ಇಳ್ಕಲ್ ಶ್ರೀಮತಿ ಎಸ್ ಆರ್ ನಾಯಕ್ ಪಿ ಐ ಇಳ್ಕಲ್ ನಗರ ಇಳ್ಕಲ್ ಶ್ರೀ ಎಮ್ ಎ ಸತಿಗೌಡರ್ ಗ್ರಾಮೀಣ ಇಲ್ಕಲ್ನ ಪಿ ಐ ಇವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇಲ್ಕಲ್ ತಾಲೂಕಾ ಛಾಯಾಚಿತ್ರ ಸಮೂಹ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಂಥ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹಾಗೂ ವೃತ್ತಿ ಛಾಯಾಗ್ರಾಹಕರ ಕುಟುಂಬ ಸಮ್ಮೇಳನ ಅದರ ಒಂದು ಛಾಯಾ ಹಬ್ಬ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ವೃತ್ತಿ ಬಾಂಧವರಿಗೆ ಹಾಗೂ ಎಲ್ಲ ಮಹನೀಯರಿಗೆ ಸ್ವಾಗತವನ್ನು ಕೋರ್ತಾ ಇದೀಗ ಕಾರ್ಯಕ್ರಮದ ಪ್ರಾರ್ಥನೆ ಕುಮಾರಿ ಲಾವಣ್ಯ ನಾಮದೇವ್ ಪಾಣಿಭಾತೆ

ಅತ್ಯಂತ ಶುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ಮಾಡಿದಂಥ ಕುಮಾರಿ ಲಾವಣ್ಯ ನಾಮದೇವ್ ಪಾಣಿಭಾತೆಯವರಿಗೆ ಧನ್ಯವಾದಗಳು ಛಾಯಾಗ್ರಾಹಕರು ಬಹುಶಃ ಎಲ್ಲರ ಜೀವನದಲ್ಲೂ ಎಲ್ಲರ ಮುಖದಲ್ಲೂ ನಗುವನ್ನು ಮೂಡಿಸುವಂಥ ಮಾಂತ್ರಿಕ ಅವರ ಜೀವನದಲ್ಲಿ ಎಷ್ಟೇ ನೋವುಗಳಿದ್ದರೂ ಕೂಡ ಆ ಕ್ಯಾಮ್ರಾವನ್ನು ಹಿಡಿದ ತಕ್ಷಣ ಎಲ್ಲರನ್ನು ಸ್ಮೈಲ್ ಪ್ಲೀಸ್ ನಗರಿ ಅಂಥೇಳಿ ನಮ್ಮೆಲ್ಲರ ಮುಖದ ಮೇಲೆ ನಗುವನ್ನು ಮೂಡಿಸುವಂಥ ಛಾಯಾಗ್ರಾಹಕರು ಆಗಸ್ಟ್ ಹತ್ತೊಂಬತ್ತರಂದು ಈ ಒಂದು ದಿನವನ್ನು ಛಾಯಾಗ್ರಾಹಕರ ದಿನವನ್ನಾಗಿ ಆಚರಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ತುಂಬ ಅರ್ಥಗರ್ಭಿತವಾಗಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಛಾಯಾ ಹಬ್ಬ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನೋ ಒಂದು ಶೀರ್ಷಿಕೆಯನ್ನು ನೀಡಿ ತಮ್ಮ ಕುಟುಂಬ ಸಮೇತ ಎಲ್ಲ ಛಾಯಾಗ್ರಾಹಕರು ಒಂದೇ ಸೂರ್ಯನಡಿ ಕೂಡಿ ಈ ಒಂದು ಹಬ್ಬವನ್ನು ಆಚರಿಸುವಂಥದ್ದು ಜೊತೆಗೆ ತಮ್ಮ ವೃತ್ತಿ ಜೀವನವನ್ನು ಎಲ್ಲರೂ ಸೇರಿ ಗೌರವದಿಂದ ನೋಡುವಂಥ ಒಂದು ವಿಶೇಷವಾದಂಥ ಸಂದರ್ಭ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಶ್ರೀ ಪರಶುರಾಮ್ ಯಂಗಾಲಿಯವರು ಮಾಡಬೇಕಾಗಿ ವಿನಂತಿ ಈಗ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಸ್ವಾಗತ ಕಾರ್ಯಕ್ರಮ ದಿವ್ಯ ಸಾನಿಧ್ಯ ವಹಿಸಿದಂಥ ಪ್ರ ಶ್ರೀ ಗುರು ಮಹಾಂತ ಸ್ವಾಮೀಜಿಗಳು ಚಿತ್ರಗಿ ಶ್ರೀ ವಿಜಯ ಮಹಾಂತೇ ಸಂಸ್ಥಾನ ಮಠ ಇಲ್ಕಲ್ ಪೂಜ್ಯರಿಗೆ ಈ ಪೂಜ್ಯರಿಗೆ ಆರ್ಥಿಕ ಸ್ವಾಗತವನ್ನು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ ಅದೇ ರೀತಿ ನಮ್ಮ ಅಧ್ಯಕ್ಷತೆ ವಹಿಸಿದಂತಹ ಮುನಿಸ್ವಾಮಿ ದೇವ ಗುರುಗಳು ಅವರಿಗೂ ಕೂಡ ಛಾಯಾಚಿತ್ರದ ಸಮೂಹದ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ ಉತ್ ಉದ್ಘಾಟಕರಾಗಿ ಆಗಮಿಸುತ್ತಿರುವ ನಮ್ಮ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ಪನವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಜನಪ್ರಿಯ ಶಾಸಕರು ಮತಕ್ಷೇತ್ರ ಹೊಣಗೊಂದು ಇವರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ ಮುಖ್ಯ ಅತಿಥಿಯಾಗಿ ಸತೀಶ್ ಕೂಡಲ್ಗಿ ಮಾನ್ಯ ತಹಸೀಲ್ದಾರರು ಇಲ್ಕಲ್ ತಾಲೂಕು ಇವ್ರಿಗಿ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ ಶ್ರೀಮತಿ ಸುಧಾರಾಣಿ ಎಸ್ ಸಂಗಮ್ ನಗರಸಭಾ ಅಧ್ಯಕ್ಷರು ಇಲ್ಕಲ್ ಇವ್ರಿಗಿ ಕೂಡ ಈ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ ಅದೇ ರೀತಿ ಶ್ರೀಮತಿ ಕಾಳಮ್ಮ ಜಕ್ಕ ಉಪಾಧ್ಯಕ್ಷರು ನಗರಸಭಾ ಇಲ್ಕಲ್ ಇವ್ರಿಗೂ ಕೂಡ ಛಾಯಾಚಿತ್ರ ಸಮೂಹದ ವತಿಯಿಂದ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ ಶ್ರೀನಿವಾಸ್ ಜಾಧವ್ ಪೌರಾಯುಕ್ತರು ನಗರಸಭಾ ಇಲ್ಕಲ್ ಸಾಹೇಬ್ರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ ಶ್ರೀಮತಿ ಶ್ರೀಯುತ ಎಸ್ ಆರ್ ನಾಯಕ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ ಮತ್ತು ಅದೇ ರೀತಿ ಎಮ್ ಎಸ್ ಸತೀಶ್ ಗೌಡ್ರು ಇವರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ನಮ್ಮ ಛಾಯಾಗ್ರಾಹಕರಾದಂಥ ಗ್ರಾಮಾಂತರದಿಂದ ಬಂದಂಥವ್ರಿಗೆ ಮತ್ತು ನಗರದವರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಇನ್ನಿತರ ಎಲ್ಲರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ವೇದಿಕೆ ಮೇಲೆ ಆ ಆಗಮಿಸಿದಂತಹ ಕಿರಣ್ ಅವರಿಗೂ ಕೂಡ ಶರಣು ನೀಲೆಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮತ್ತು ವೇದಿಕೆ ಮುಂಭಾಗದಲ್ಲಿ ಕುಂತಹ ಸಹೋದರ ಸಹೋದರಿಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಚಿತ್ರೀಕರಣ ಮಾಡ್ತಾ ಇರುವಂತಹ ಕೃಷ್ಣ ಅವರಿಗೂ ಮತ್ತು ಫೋಟೋಗ್ರಾಫರ್ ಆದಂಥ ಮಂಜು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರಿವರೆನ್ನದೇ ಎಲ್ಲರನ್ನು ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ ಕೋರಿ ಕೋರಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಎಲ್ಲರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದಂಥ ಶ್ರೀ ಪರಶುರಾಮ್ ಅವರಿಗೆ ಧನ್ಯವಾದಗಳು ಬಹುಶಃ ನಮ್ಮ ಎಲ್ಲ ನೆನಪುಗಳನ್ನು ಸೆರೆಹಿಡಿಯುವಂಥ ಏಕೈಕ ಮಾಧ್ಯಮ ಅಂದರೆ ಅದು ಛಾಯಾಗ್ರಹಣ ನಮ್ಮ ಎಲ್ಲ ನೋವು ನಲಿವುಗಳನ್ನು ಹೆಚ್ಚಾಗಿ ನಾವು ಸಂತೋಷದಲ್ಲಿರುವಂಥ ಎಲ್ಲ ಸಂಭ್ರಮಗಳನ್ನು ನಮಗೆ ಆಗಾಗ್ಗೆ ನೆನಪಿಸುತ್ತಾ ಆ ಒಂದು ನೆನಪಿನಲ್ಲಿ ನಾವು ಸಂಭ್ರಮ ಪಡುವಂತೆ ಮಾಡುವಂಥ ಈ ಎಲ್ಲ ಛಾಯಾಗ್ರಾಹಕರಿಗೆ ಮತ್ತೊಮ್ಮೆ ಛಾಯಾಗ್ರಹಣ ದಿನದ ಶುಭಾಶಯವನ್ನು ಸಲ್ಲಿಸ್ತಾ ಈಗ ಪುಷ್ಪ ಸಮರ್ಪಣೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರುಮಹಾಂತ ಸ್ವಾಮಿಗಳು ಚಿತ್ರಗಿ ಶ್ರೀ ವಿಜಯ ಮಹಾಂತೇಶ್ ಸಂಸ್ಥಾನ್ಮಠ್ ಇಲ್ಕಲ್ ಇವರಿಗೆ ಶ್ರೀ ಗಂಗಾಧರಿ ಅರ್ಗೇರಿಯವರು ಪುಷ್ಪ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ ಶ್ರೀ ರಾಘವೇಂದ್ರ ಮೈಲೆಯವರು ಶ್ರೀ ರಾಘವೇಂದ್ರ ಮೈಲಿಯವರು ಪೂಜ್ಯ ಶ್ರೀಗಳಿಗೆ ಪುಷ್ಪ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ವೇದಮೂರ್ತಿ ಮುನಿಸ್ವಾಮಿಗಳು ದೇವಾಂಗಮಠ್ ಅಧ್ಯಕ್ಷರು ಇಳ್ಕಲ್ ತಾಲೂಕಾ ಛಾಯಾಚಿತ್ರ ಸಮೂಹ ಸಂಸ್ಥೆ ಇಳ್ಕಲ್ ಇವರಿಗೆ ಶ್ರೀ ನಾಗರಾಜ್ ನಗರಿಯವರು ಪುಷ್ಪ ಸಮರ್ಪಣೆ ಮಾಡಬೇಕಾಗಿ ವಿನಂತಿ ಅದೇ ರೀತಿಯಾಗಿ ಇಳ್ಕಲ್ ತಾಲೂಕ ಛಾಯಾಚಿತ್ರ ಸಮೂಹ ಸಂಸ್ಥೆಯ ಉಪಾಧ್ಯಕ್ಷರು ಶ್ರೀ ಕಿರಣ್ ಕುಮಾರ್ ಮಿಣಿಜಿ ಇವರಿಗೆ ಶ್ರೀ ರಮೇಶ್ ಅವರು ಪುಷ್ಪ ಸಮರ್ಪಣೆ ಮಾಡಬೇಕಾಗಿ ವಿನಂತಿ ವೇದಿಕೆ ಮೇಲಿರುವ ಇನ್ನೋರ್ವ ಶ್ರೀ ಶರಣು ನೀಲಿ ಉಪಾಧ್ಯಕ್ಷರು ಇಳ್ಕಲ್ ತಾಲೂಕಾ ಛಾಯಾಚಿತ್ರ ಸಮೂಹ ಸಂಸ್ಥೆ ಇಲ್ಕಲ್ ಇವರಿಗೆ ಶ್ರೀ ಅಂಬಣ್ಣ ಯರಿಗೇರಿ ಗುರುಗಳು ಪುಷ್ಪ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ ಪುಷ್ಪ ಸಮರ್ಪಣೆಯನ್ನು ನೆರವೇರಿಸಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಈಗ ಬಹುಶಃ ನೂರ ಎಂಬತ್ತೈದನೆಯ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹಾಗೂ ವೃತ್ತಿ ಛಾಯಾಗ್ರಾಹಕರ ಕುಟುಂಬ ಸಮ್ಮೇಳನ ಈ ಒಂದು ಕಾರ್ಯಕ್ರಮದ ಪ್ರಸ್ತುತತೆ ಏನು ಯಾಕಾಗಿ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀ ಮಂಜುನಾಥ್ ನೀಲಿಯವರು ನೆರವೇರಿಸ್ಕೊಡ್ಬೇಕಾಗಿ ವಿನಂತಿ ಮನದಲ್ಲಿ ನೆನೆಸುತ್ತಾ ಇಲಕಲ್ ಛಾಯಾಚಿತ್ರ ಸಮೂಹ ಸಂಸ್ಥೆ ಇಲಕಲ್ ಒಂದು ನೂರ ಎಂಬತ್ತೈದನೆಯ ವಿಶ್ವ ಛಾಯಾ ಕನ್ಯಾಚಾರ್ಯ ಹಾಗೂ ಕುಟುಂಬ ಸಮ್ಮೇಳನದ ಛಾಯಾ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ದಿವ್ಯ ಸೈನ ಶ್ರೀ ಮಣಿ ಪ್ರ ಶ್ರೀ ಗುರು ಮಹಾಂತ ಮಹಾಸ್ವಾಮಿಗಳಿಗೂ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಮುನಿಸ್ವಾಮಿ ಸರ್ ಅವರಿಗೂ ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ಪನವರಿಗೂ ಮತ್ತು ಶ್ರೀ ಸತೀಶ್ ಎಸ್ ಕೂಡಲಿ ಅವರಿಗೂ ಮತ್ತು ಶ್ರೀಮತಿ ಸುಧಾರಾಣಿ ಎಂ ಸಂಗಮ್ ಹಾಗೂ ಶ್ರೀಮತಿ ಕಾಳಮ್ಮ ಜಕ್ಕ ಅವರಿಗೂ ಶ್ರೀನಿವಾಸ್ ಜಾಧವ್ ಅವ್ರಿಗೂ ಶ್ರೀಮತಿ ಎಸ್ ಆರ್ ನಾಯಕ್ ಅವ್ರಿಗೂ ಹಾಗೂ ಶ್ರೀ ಎಂ ಎ ಸತೀಶ್ ಗೌಡ್ ಅದೇ ರೀತಿಯಾಗಿ ಇಲ್ಕಲ್ ತಾಲೂಕ್ ಘಟಕದ ಪದಾಧಿಕಾರಾದಂಥ ಕಿರಣ್ ಮಿನಿಜಿ ಸರ್ ಅವ್ರಿಗೂ ಶಾಣು ನೀಲಿ ಸರ್ ಅವ್ರಿಗೂ ಮತ್ತು ಸಲಹಾ ಸಮಿತಿಯ ಸದಸ್ಯರಾದಂಥ ನಾಮದೇವ್ ಪಾಣಿಮತರು ಮತ್ತು ಹಿರಿಯರಾದಂಥ ರಮೇಶ್ ಸನ್ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕತೆ ಹೇಳಬೇಕೆಂದರೆ ಛಾಯಾಚಿತ್ರ ಆಳ ಅಗಲವನ್ನು ಅರ್ಥ ಮಾಡಿಕೊಳ್ಳಬೇಕು ಇದು ಎಲ್ಲರ ಕೈಯಲ್ಲೂ ಡಿಜಿಟಲ್ ಕ್ಯಾಮ್ರಾ ಇದ್ದೇ ಇದೆ ಎಲ್ಲರೂ ಈಗ ಛಾಯಾಚಿತ್ರಗಾರರೇ ಎಲ್ಲರೂ ಎಲ್ಲ ಕಡೆಯಲ್ಲೂ ಸಾಕಷ್ಟು ಛಾಯಾಚಿತ್ರ ತೆಗಿತಾರೆ ಆದರೆ ಎಲ್ಲವನ್ನು ಒಳಹೊಕ್ಕಿ ನೋಡಿದಾಗ ಮನುಷ್ಯನಿಗೆ ಇಷ್ಟವಾಗುವುದು ಕೆಲವೇ ಚಿತ್ರಗಳು ಮಾತ್ರ ಅದೇ ರೀತಿ ಎಲ್ಲರೂ ಛಾಯಾಚಿತ್ರಗಾರರಾದರೂ ನಮಗೆ ಇಷ್ಟವಾಗುವುದು ಕೆಲವೇ ಕೆಲವು ಛಾಯಾಚಿತ್ರಗಳು ಮಾತ್ರ ಒಂದು ವಿಷಯವನ್ನು ಗಮನದಲ್ಲಿಟ್ಟು ಬರೆಯುವುದು ಬರಹಗಾರನ ನೈಪುಣ್ಯತೆ ಬೆಳಕನ್ನು ಬಳಸಿ ದೃಶ್ಯವನ್ನು ಸೆಳೆಯುವುದು ಛಾಯಾಚಿತ್ರಗಾರನ ಕಸುಬುದಾರಿಕೆ ಒಂದು ವಿಷಯದ ಹಿನ್ನೆಲೆಯೇ ಅರ್ಥ ಮಾಡಿಕೊಂಡವನಿಗೆ ಮಾತ್ರ ಉತ್ತಮ ಛಾಯಾಗರನಾಗಲು ಸಾಧ್ಯವಾಗುತ್ತದೆ ಫೋಟೋ ನೋಡಿದ ತಕ್ಷಣ ಇಡೀ ಸನ್ನಿವೇಶವನ್ನು ಚಿತ್ರನ ಕೂಡಿಕೊಡಬೇಕು ಸಾವಿರ ಪದಗಳಲ್ಲಿ ಹೇಳರಾಗದನ್ನು ಒಂದೇ ಒಂದು ಕ್ಷಣದಲ್ಲಿ ಹೇಳಿಬಿಡಬಹುದು ಎಂಬುದು ಮಾತು ನಿಜವಾಗ ನಿಜವಾಗಿ ಹೇಳಬೇಕೆಂದರೆ ಕ್ಯಾಮ್ರಾ ಇಂದಿನ ಕಲಾವಿದನ ಮೈಯಲ್ಲಿ ಎಚ್ಚರವಾಗಿರಬೇಕು ಆಡಿದ ಬರಹ ಅಥವಾ ಕ್ಯಾಪ್ಚರ್ ಇಲ್ಲದೆಯೇ ಫೋಟೋವನ್ನು ನೋಡು ಅರ್ಥ ಮಾಡಿಕೊಳ್ಳುವಂಥದ್ದು ಅದು ನಿಜವಾದ ಛಾಯಾಗರ ಎನ್ನುತ್ತಾರೆ ವನ್ಯಜೀವಿ ಛಾಗರಕರು ಹರ್ಷವರ್ಧನ್ ಸೀಲ್ವಂತರವರು ಸಾವಿರಾರು ಪದಗಳನ್ನು ಒಂದು ಫೋಟೋ ಉಳಿಸುತ್ತದೆ ಆದರೆ ಒಂದು ಫೋಟೋದ ಕಥೆಯನ್ನು ಸಾವಿರ ಶಬ್ದಗಳಲ್ಲಿ ಹೇಳಿದರೂ ಅದು ಕಡಿಮೆ ಆಗಿಬಿಟ್ಟಿರುತ್ತದೆ ಅಂಥ ಶಕ್ತಿ ಇರುವ ಛಾಯಾಗ್ರಾಹಕರಿಗೆ ಈಗ ಹಂತ ಹಂತದಲ್ಲೂ ಕಷ್ಟಗಳು ತಪ್ಪಿದಲ್ಲ ಡಿಜಿಟಲ್ ಬಂದ ಬಳಿಕ ಪ್ರಿಂಟಿಂಗ್ ಹಾಕಿಸುವುದು ಕಡಿಮೆ ಆಗಿದೆ ಲ್ಯಾಬ್ಗಳಿಗೆ ಹೊಡೆತ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಛಾಯಾಗ್ರ ಈಗ ಅನಿವಾರ್ಯ ಏನೂ ಇಲ್ಲ ಗ್ರಾಹಕರಿಗೆ ನಿಜಕ್ಕೂ ಇದು ಕಷ್ಟದ ವಿಷಯ ಆದರೆ ಚಿಂತೆಯಲ್ಲಿ ಒಂದಿಷ್ಟು ಖುಷಿ ವಿಷಯ ಗೊತ್ತೇ ಹಂಪಿಯತ್ತ ಒಮ್ಮೆ ಹೆಚ್ಚೆ ಇಟ್ಟು ನೋಡಿ ದೃಷ್ಟಿ ಇರುವ ಛಾಯಾಗ್ರಾಹಕ ತೆಗೆದ ಚಿತ್ರ ಮತ್ತೆ ಮತ್ತೆ ಅದೇ ಕಲ್ಲಿನಲ್ಲಿ ಆಗಿರ್ತದೆ ಮತ್ತೆ ಮತ್ತೆ ಪತ್ರಿಕೆಗಳ ಮುದ್ರಿಕೆಗಳಲ್ಲೂ ಇರುತ್ತದೆ ಅದು ಒಂದು ವಿಶೇಷ ಬೇಸರ ಹುಟ್ಟಿಸುವುದಲ್ಲ ಕಣ್ಣು ಸೆಳೆಯುವಂಥ ಬಿಡುವುದಿಲ್ಲ ಯಾಕಾಗಿ ಛಾಯಾಗ್ರಾಹಕರ ದಿನ ಜಗತ್ತಿನ ಅತ್ಯಂತ ಹಳೆಯ ಫೋಟೋ ಸಂಸ್ಕರಣಾ ಪದ್ಧತಿ ಡ್ಯಾಗ್ರ ನೈಫ್ ಅಶಿಸ್ತಕ್ಕೆ ಬಂದಿದ್ದು ಹದಿನೆಂಟುನೂರ ಮೂವತ್ತೇಳರಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ಅದಕ್ಕಾಗಿ ಆ ದಿನವನ್ನು ವಿಶ್ವ ಛಾಗರಕರ ದಿನ ಎಂದು ಹೆಸರಿಡಲಾಗಿದೆ ಫ್ರಾನ್ಸ್ನ ಲೂಸಿಸ್ ಡ್ಯಾಗರಿ ಮತ್ತು ಜೋಸೆಫ್ ನೈಸ್ಫೋರ್ ನೈಫ್ ಅವರು ಈ ಛಾಯಾಚಿತ್ರ ಸಂಕೀರ್ಣ ಪದ್ಧತಿ ಕಂಡಿಡಿದರು ಹದಿನೆಂಟುನೂರ ಮೂವತ್ತೊಂಬತ್ತು ಜನವರಿ ಒಂಬತ್ತಂದು ಫ್ರೆಂಚ್ ವಿಜ್ಞಾನ ಅಕಾಡೆಮಿ ಡ್ಯಾಗನ್ ರೈಫ್ ಅನ್ನು ಅಧಿಕೃತವಾಗಿ ಮಾನ್ಯ ಮಾಡಿತ್ತು ಅದೇ ವರ್ಷ ಆಗಸ್ಟ್ ಹತ್ತೊಂಬತ್ತರಂದು ಫ್ರೆಂಚ್ ಸರ್ಕಾರ ಈ ಸಾಧನೆದ ಹಕ್ಕು ಸಾಮರ್ಶ್ಯವನ್ನು ಖರೀದಿಸಿ ಡ್ಯಾಗ್ರನ್ ಲೈಫ್ ತಂತ್ರಜ್ಞಾನದ ಆವಿಷ್ಕಾರ ಜಗತ್ತೊಂದು ಉಡುಗೊರೆಯಾಗಿದೆ ಎಂದು ಘೋಷಣೆ ಸರ್ಕಾರ ಎಲ್ಲರಿಗೂ ಮುಕ್ತವಾಗಿ ಸಿಗುವಂತೆ ಮಾಡಿತ್ತು ಛಾಯಾಗ್ರಾಹಕರು ತಂತ್ರಜ್ಞಾನದಲ್ಲಿ ಆಗುತ್ತಿರುವ ಹೊಸ ಹೊಸ ಆವಿಷ್ಕಾರಗಳ ಮೂಡಾದಿಯಾಗುವ ಇದು ಕಳೆದ ಒಂದು ನೂರ ಎಂಬತ್ತೈದು ವರ್ಷಗಳಲ್ಲಿ ಮಾಡಿರುವ ಪ್ರಭಾವ ಗಣಿತ ನಾವು ಇಲ್ಲೇ ನಮ್ಮ ತಾತ ಮುತ್ತಾತರ ಫೋಟೋ ನೋಡ್ತಿದ್ದರೆ ಅಥವಾ ಈಗ ತಾನೇ ಅಂಬೆಗಾಲಿಡ್ತಿರೋ ಮಗು ಸಹ ಫೋಟೋಗ್ರಾಫಿ ಮಾಡ್ತಿದ್ದ ಅದೆಲ್ಲದಕ್ಕೂ ಮೂಲತ ಕಾರಣ ನಾವು ಮರೆಯಬಾರದು ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಇಲ್ಕಲ್ ತಾಲೂಕು ಛಾಯಾಚಿತ್ರ ಸಮೂಹ ಇಂದಿಗೆ ಹನ್ನೊಂದು ವರ್ಷಗಳ ಕಾಲ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಬಂದಿದ್ದೀವಿ ಪ್ರತಿ ವರ್ಷ ಪ್ರತಿ ವರ್ಷ ಒಂದನೇ ವರ್ಷ ನಾವು ಅಂಗವಿಕಲರ ಕಾರ್ಯಕ್ರಮ ಆಮೇಲೆ ಮತ್ತು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಕಾರ್ಯಕ್ರಮ ಮತ್ತು ಇತರೆ ರಕ್ತದಾನ ಮತ್ತು ಕೇರಳ ನಡೆತಕ್ಕಂಥ ಪರಿಹಾರ ನಿಧಿ ನಮ್ಮ ಛಾಯಾಕರು ಎಲ್ಲ ಕೂಡಿಕೊಂಡು ಇಡೀ ಊರೆಲ್ಲ ಸುತ್ತಾಡಿ ಆ ಪರಿಹಾರಗಳನ್ನು ನಮ್ಮ ಚಾಯಕರು ಕೂಡಿಕೊಂಡು ಪರಿಹಾರ ಕೊಟ್ಟಿದ್ದಾಗಿರ್ಬೋದು ಹೀಗೆ ಸತತವಾಗಿ ನಮ್ಮ ಚಾಯಕರು ಒಂದಿಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದೆ ಆದರೆ ಈಗಿನ ಕಾಲದಲ್ಲಿ ಭಾಳ ಕಷ್ಟ ಆಗಿದೆ ಎರಡು ಸಾವಿರ ಹತ್ತೊಂಬತ್ತು ಕೇಳಿರಬೇಕು ಅವಾಗೆಲ್ಲ ಭಾಳ ಸಂತೋಷ ಪರಿಹಾರ ಪರಿಸ್ಥಿತಿಲಿ ಬಂತು ಲಾಕ್ಡೌನ್ ಅಂತ ಬಂತು ಅದಾಗಿನವಾಗ ನಮ್ಮ ಛಾಯಾಗ್ರಾಹಕರಿಗೆ ಯಾರೂ ಈ ಕಡೆ ನೋಡಲಿಲ್ಲ ಯಾಕಪ್ಪ ಅಂತಂದ್ರೆ ಭಾಳ ದುಷ್ಟಕರ ನಮ್ಮ ಪರಿಣಾಮ ಬಿತ್ತದು ಮನೆಯಲ್ಲಿ ದುಡಿಯರು ಏನು ಮಾಡ್ತಾರಪ್ಪ ಅಂತಂದರೆ ಮಗ್ಗನೆಯ ಮಗ್ಗನ ಇದ್ದರು ಪಾಪ ಇದ್ರ ಮೇಲೆ ವೃತ್ತಿ ಇದ್ದವ್ರಿಗೆ ಭಾಳ ಕಷ್ಟ ಆಯ್ತು ಈ ವಿಷಯ ಇದನ್ನು ಅರ್ಸ್ಕೊಳಕ್ಕೆ ಆಗ್ಲಾರಂಥ ಕಷ್ಟ ಇರ್ತಾರ ಪರಿಸ್ಥಿತಿಯಲ್ಲಿ ಕ್ರಮೇಣವಾಗಿ ಹಂತ ಹಂತವಾಗಿ ಮೇಲೆ ಹೇಳುತ್ತಾ ನಮ್ಮ ಛಾಯಾಗ್ರಹಕರು ಮತ್ತೆ ಈಗ ಎದೆ ಕುಂದದೆ ಎಲ್ಲಿ ತಾವು ಈ ವೃತ್ತಿಯಲ್ಲಿ ಕೈ ಬಿಡಬಾರ್ದು ಅಂತೇಳಿ ಸತತವಾಗಿ ಪ್ರಯತ್ನದಲ್ಲಿ ಮತ್ತೆ ಬದಲಾವಣೆ ಹಂತದಲ್ಲಿ ಹೊಸ ಕ್ಯಾಮ್ರಾ ಹೊಸ ಆವಿಷ್ಕಾರ ಎಲ್ಲ ಸ್ಟಾರ್ಟ್ ಆಯಿತು ಈಗ ಈಗ ನೋಡಿರ್ಬೋದು ಸುಮಾರು ಎಷ್ಟು ಸಂತೋಷ ಆಗುತ್ತೆ ಅಂದರೆ ಸತತವಾಗಿ ಹನ್ನೊಂದು ವರ್ಷ ಮಾಡಿದ ಇವತ್ತು ನಡೆಯುವಂಥ ಕಾರ್ಯಕ್ರಮ ನಾ ಎಂದೂ ನೋಡಿಲ್ಲ ಅನಿಸುತ್ತೆ ನನ್ನ ಸರ್ವಿಸ್ ಪ್ರಕಾರ ಅದ್ಭುತ ಕಾರ್ಯಕ್ರಮ ಇದರಲ್ಲಿ ಎಲ್ಲ ಕೂಡಿದ್ದೀವಿ ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣವರು ಎಲ್ಲ ಫೋಟೋಗ್ರಾಫರ್ಸು ಬೇರೆ ಊರದ್ದು ಬಂದಾರ ಇದನ್ನು ನಾವು ನೆನೆಸ್ಬೇಕು ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ಈ ಕಾರ್ಯಕ್ರಮ ಏನು ಮಾಡಕತ್ತಿರಲ್ಲ ಒಂದು ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಕಣ ಚಾಯಾ ಹಬ್ಬ ಅದ್ಭುತ ಛಾಯೆ ಹಬ್ಬ ನೋಡಿ ಛಾಯೆ ಅಂದ್ರೆ ಚಿತ್ರಣ ಹಬ್ಬ ಅಂದ್ರೆ ಆಚರಣೆ ಇವತ್ತರಾಗ ಕಿಶ್ ಗಣೇಶ ಚತುರ್ಥಿ ಇಂಥ ಹಬ್ಬ ಇಂಥ ಸಾಧನೆ ನಮ್ಮ ಶಿಕತೆ ಅಂದರೆ ನಮ್ಮಂಥ ಪುಣ್ಯವಂತರ ಮತ್ತೆ ಯಾರಿಲ್ಲ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಇಂಥ ಛಾಯಾತ್ರಿಕರ ಬದುಕನ್ನು ಛಾಯಾಚಿತ್ರಕಾರ ಬದುಕನ್ನು ಮಹತ್ವವನ್ನು ಅರಿಯಿತು ಮಾನ್ಯಗಣ ರಾಜ್ಯ ಸರ್ಕಾರವು ನಮ್ಮನ್ನು ಕಾರ್ಮಿಕ ಇಲಾಖೆಗೆ ಶೇಷಿಸಿದಕ್ಕೆ ನಾವು ಚಿರಋಣಿಯಾಗಿರುತ್ತೇವೆ ಈ ಮೂಲಕ ಸರ್ಕಾರಕ್ಕೆ ಹಾಗೂ ಕಾರ್ಮಿಕ ಇಲಾಖೆ ಸಚಿವ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಇವರಿಗೆ ನಮ್ಮ ವತಿಯಿಂದ ಕೃತಜ್ಞತೆಗಳನ್ನು ಹೇಳಿ ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಛಾಯಾಚಿತ್ರಗಾರ ಕಾರ್ಯಕ್ರಮದ ಪ್ರಸ್ತುತತೆಯನ್ನು ಕುರಿತು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಂಥ ಶ್ರೀ ಮಂಜುನಾಥ್ ನೀಲಿಯವರಿಗೆ ಧನ್ಯವಾದಗಳು ಬಹುಶಃ ಮೊಬೈಲ್ಗಳು ಬಂದ ಮೇಲೆ ಎಲ್ಲರೂ ಫೋಟೋಗ್ರಾಫರ್ಸೇ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಫೋಟೋಗ್ರಾಫರ್ಸೇ ಆದರೆ ನಿಜವಾದ ಫೋಟೋಗ್ರಾಫರ್ಸನ್ನ ಸ್ಥಾನವನ್ನು ಯಾವುದೇ ಮೊಬೈಲ್ ಕೂಡ ಅದನ್ನು ಸಲ್ಲಿ ತುಂಬಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ತಮ್ಮ ಒಂದು ವೃತ್ತಿ ಪ್ರತಿಯೊಬ್ಬರಿಗೂ ಅವಶ್ಯಕ ಹಾಗೂ ಅದರ ಒಂದು ಮಹತ್ವ ನಾವು ಬೇರೆಯವರಿಗಿಂತ ಅದನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೂರ ಎಂಟು ಮೆಗಾಪಿಕ್ಸಲು ಎರಡು ನೂರು ಮೆಗಾಪಿಕ್ಸಲ್ ಕ್ಯಾಮ್ರಾಗಳು ಇದ್ದರೂ ಕೂಡ ಮನೆಯಲ್ಲಿ ಯಾವುದೇ ಸಭೆ ಸಮಾರಂಭಗಳಿದ್ದಾಗ ನಾವು ಮತ್ತೆ ಫೋಟೋಗ್ರಾಫರ್ಸನ್ನೇ ಅವಲಂಬಿಸಬೇಕು ಅಷ್ಟು ದೊಡ್ಡ ಮೊಬೈಲ್ ಇದ್ದರೂ ಕೂಡ ಫೋಟೋಗ್ರಾಫರ್ಸ್ ಮಾಡುವಂಥ ಕೆಲಸವನ್ನು ಅದು ಮಾಡೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಿಮ್ಮ ಸ್ಥಾನವನ್ನು ಯಾರಿಂದನೂ ತುಂಬಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಿಮಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಹುಣಗುಂದ್ ತಾಲೂಕಾ ಛಾಯಾಚಿತ್ರ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಉಚ್ಚೇಶ್ ಕಾಳಸ್ತಿಮಠ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಶ್ರೀ ಉಚ್ಚೇಶ್ ಕಾಳಸ್ತಿಮಠ್ ಇವರು ವೇದಿಕೆ ಮೇಲೆ ಆಗಮಿಸಬೇಕು ಶ್ರೀ ಮುನ್ನಾ ಮುಲ್ಲಾಯವರು ಅವರಿಗೆ ಪುಷ್ಪ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ ಈಗ ಈ ಕಾರ್ಯಕ್ರಮದ ಕುರಿತಾಗಿ ಶ್ರೀ ನಗರಿಯವರು ತಮ್ಮ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಬಸವಾದಿ ಪರಮತರಲ್ಲಿ ಪ್ರಮದರನ್ನು ಮನದಲ್ಲಿ ನೆನೆಯುತ್ತ ನಮ್ಮ ಭಾಗದ ನಡೆದಾಡುವ ದೇವರು ಚಿತ್ತರಗಿ ಜ್ಯೋತಿ ವಿಜಯ ಮಹಂತ ಶಿವಯೋಗಿಗಳಿಗೂ ಮತ್ತು ನಮ್ಮ ಖಾದ್ರಿ ಖಾದ್ರಿಯವ್ರಿಗೂ ಕೂಡ ಮನದಲ್ಲಿ ನೆನೆಯುತ್ತ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾಯಂತ್ಯವನ್ನು ವಹಿಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮೀಜಿಗಳನ್ನು ಮನದಲ್ಲಿ ಸ್ಮರಿಸುತ್ತಾ ಇದೀಗ ಈಗ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಇಲ್ಕಲ್ ತಾಲೂಕಾ ಛಾಯಾಚಿತ್ರ ಸಮೂಹ ಸಂಸ್ಥೆಯ ಉತ್ಸಾಹಿ ಅಧ್ಯಕ್ಷರು ಯಾಕಂದರೆ ಇಷ್ಟು ಜನ ಇವತ್ತು ಇಲ್ಲಿ ಸೇರಲಿಕ್ಕೆ ಭಾಗಶಃ ಪ್ರತಿಶತ ಮೂವತ್ತ ತೊಂಬತ್ತರಷ್ಟು ನಮಗೆ ಅವರು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ಅವರು ನಮ್ಮ ಮುನಿಸ್ವಾಮಿ ದೇವಾಂಗಭಟ್ ಗುರುಗಳು ಯಾವಾಗಲೂ ಕೂಡ ನೀವೇನಾದರೂ ಮಾಡಿರಿ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಭಾಳ ನಮ್ಮ ಗುರುಗಳದು ನೆಗೆಟಿವ್ ಅಂದರೆ ಅದನ್ನು ಯಾಕೆ ಮಾಡ್ತೀರಪ್ಪ ಇದನ್ನು ಯಾಕೆ ಮಾಡ್ತೀರಪ್ಪ ಎಂದು ಅವರು ಹೇಳೋದೇ ಇಲ್ಲ ಮಾಡ್ತೀರಾ ಎಸ್ ವೆರಿ ಗುಡ್ ಮಾಡಿರಿ ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೀನಿ ನೀವು ಒಳ್ಳೆಯದೇ ಮಾಡ್ತೀರಿ ಒಳ್ಳೇದೇ ಆಗುತ್ತೆ ಮಾಡ್ರಿ ಅಂತ ಯಾವಾಗಲೂ ನಮ್ಮ ಬೆನ್ನ ತಟ್ಟೋರು ನಮ್ಮ ಮುನಿಸ್ವಾಮಿ ಮಠ ಗುರುಗಳು ಅದೇ ರೀತಿ ಹುನಗುಂದ್ ತಾಲೂಕಾ ಫೋಟೋಗ್ರಾಫರ್ ಸಂಘದ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯ ಹಿರಿಯರು ಗುರುಗಳವರು ಕಾಳ ಉಚ್ಚೇಶ್ ಕಾಳಸ್ತಿ ಮಠ ಅವ್ರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ರೀತಿ ನಮ್ಮ ಗುರುಗಳು ಮತ್ತು ನಮ್ಮ ಸಹೋದರಾದಂಥ ಶರಣುಂದಿಯರಿಗೂ ಹಾಗೂ ನಮ್ಮ ಕಿರಣ್ ಮಣಿಜ್ಗೆ ಅವ್ರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಬಂಧುಗಳೇ ವೃತ್ತಿಯಿಂದ ನಾವೆಲ್ಲರೂ ಛಾಯಾಗ್ರಾಹಕರು ಛಾಯಾಗ್ರಹಣ ಅಂದರೆ ಹವ್ಯಾಸಿ ಛಾಯಾಗ್ರಹಣಗಳು ಬೇರೆ ಇದ್ದಾವೆ ವೃತ್ತಿಯಿಂದ ಛಾಯಾಗ್ರಾಹಕರು ಬೇರೆ ಇದ್ದಾರೆ ಕೇವಲ ತಮ್ಮ ಸ್ವ ಒಂದು ಇಚ್ಛಾಶಕ್ತಿಯಿಂದ ತಮ್ಮ ಮೊಬೈಲಲ್ಲಿ ಸೆರೆ ಹಿಡಿದುಕೊಂಡು ಸ್ಟೇಟಸ್ಸು ಫೇಸ್ಬುಕ್ಕು ಹಾಕೊಳ್ಳಿಕ್ಕೂ ಅವರು ಒಂದು ಛಾಯಾಗ್ರಹಣನೇ ಅದರಲ್ಲಿ ವೃತ್ತಿ ಛಾಯಾಗ್ರಾಹಕರಿಗೆ ಸಾಕಷ್ಟು ಅವರ ಮನಸ್ಸಿನ ವೇದನೆಯನ್ನು ಮರೆತು ನಗುವ ಪ್ರಪಂಚವೇ ಸೃಷ್ಟಿಸುವೆ ಅನ್ನುವ ಒಂದು ದೊಡ್ಡ ಶಕ್ತಿ ಅದು ಬೇರೆ ಯಾರಿಗೂ ಇಲ್ಲ ಕೇವಲ ಛಾಯಾಗ್ರಹಣಕ್ಕೆ ಮಾತ್ರ ಇದೆ ಅಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ವೃತ್ತಿ ಛಾಯಾಗ್ರಾಹಕರಲ್ಲಿ ಎಷ್ಟು ಕಷ್ಟಗಳದಾವಂತಂದ್ರೆ ಲಾಕ್ಡೌನ್ ಯಾಗಂತರೂ ಒಂದು ಕಾಯಿಪಲೆ ತರಬೇಕಾದರೂ ನೂರು ಸಲ ವಿಚಾರ ಮಾಡಿ ಅವರು ಜೀವನ ಸಾಗಿಸುವಂಥ ಪರಿಸ್ಥಿತಿಯೊಳಗಿತ್ತು ಆದರೂ ಕೂಡ ನಮ್ಮ ಛಾಯಾಗ್ರಾಹಕರು ಯಾವುದೇ ಕಾರಣಕ್ಕೂ ಎದುಗುಂದದೆ ಪ್ರಸ್ತುತ ವಿದ್ಯುನ್ಮಾನ ಪ್ರಸರಣಗಳಿಗೇನಿದಾವಲ್ಲ ಪ್ರೆಸೆಂಟ್ ಯಾವ ರೀತಿ ಜನ್ರೇಷನ್ ನಮ್ಮ ಚೇಂಜ್ ಆಗ್ತಾ ಇದೆಯಲ್ಲ ಅದಕ್ಕೆ ಅವಲಂಬಿತರಾಗಿ ಮತ್ತೆ ಬಂಡವಾಳ ಹಾಕುವಂಥ ನಿರಂತರವಾಗಿ ನಮ್ಮ ವೃತ್ತಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ನಮ್ಮ ವೃತ್ತಿ ಛಾಯಾಗ್ರಾಹಕರು ಇದ್ದಾರೆ ನಿಜಕ್ಕೂ ನಾವು ಎಲ್ಲ ವೃತ್ತಿ ಛಾಯಾಗ್ರಾಹಕರಿಗೂ ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆ ಅದೇ ಜಿ ಅದೇ ರೀತಿ ಮೊದಲೊಂದು ಕಾಲದಾಗ ಫೋಟೋಗ್ರಾಫರ್ ಅಪ್ಪರಿಗೆ ಗೊತ್ತಿರ್ಬೋದು ಫೋಟೋಗ್ರಾಫರು ಒಂದು ಊರಿಗೆ ಬರ್ತಾರಪ್ಪ ಅಂತಂದ್ರೆ ಎಂಟು ದಿವ್ಸ ಮುಂಚೆಕೆ ಅವ್ರದ್ದು ಡೇಟ್ ತೊಗೊಂಡು ಒಂದು ಕಾಯುವಂಥ ಮನಸ್ಥಿತಿ ಪರಿಸ್ಥಿತಿ ಅವಾಗಿತ್ತು ಅವಾಗ ವ್ಯವಸ್ಥೆನೂ ಕೂಡ ಅದೇ ರೀತಿ ಇತ್ತು ಪ್ರಸ್ತುತ ದಿನಮಾನಗಳಲ್ಲಿ ಒಬ್ಬ ಛಾಯಾಗ್ರಾಹಕರ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಕೂಡ್ರಿ ಅಂತ ಹೇಳೋದಲ್ಲ ಬಂದಿರಿ ಏನ್ರಿ ಅಂತ ಕೇಳುವಂಥ ಮನಸ್ಥಿತಿಯೊಳಗೂ ಇವತ್ತಿಲ್ಲ ಯಾಕಂದ್ರೆ ನಾವು ಪ್ರತಿ ಸಲ ಹೇಳ್ತಿರ್ತೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಲ್ಕನೇ ಅಂಗ ಮಾಧ್ಯಮ ಅಂಗ ಅಂತ ಮಾಧ್ಯಮ ಅಂಗದೊಳಗೆ ಬರ್ತಕ್ಕಂಥ ಪ್ರಥಮ ಅಂಗವೇ ಛಾಯಾಗ್ರಹಣ ಫೋಟೋಗ್ರಫಿ ವೀಡಿಯೋಗ್ರಫಿ ಇರದೇ ಇದ್ದರೆ ಅದು ಮಾಧ್ಯಮ ಅಂಗ ಆಗ್ತಿದ್ದೇನೆ ಇಲ್ಲ ಅಂದರೆ ಅದಕ್ಕೆ ಶಕ್ತಿ ತುಂಬಿದ್ದು ನಮ್ಮ ಮಾಧ್ಯಮ ಅಂಗ ಹೀಗಾಗಿ ನಮಗೆ ಇರ್ತಕ್ಕಂಥ ಗೌರವ ನಮ್ಮಲ್ಲಿರ್ತಕ್ಕಂಥ ಶ್ರದ್ಧೆ ಬೇರೆ ಯಾವ ವೃತ್ತಿಗೂ ಸಿಗೋದಿಲ್ಲ ದಯವಿಟ್ಟು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ವೃತ್ತಿಯನ್ನು ನಾವು ಗೌರವಿಸೋಣ ಇನ್ನೊಬ್ಬರಿಗೂ ಗೌರವಿಸುವಂಥ ಪ್ರೇರಣೆ ಆಗುವಂತೆ ನಾವು ಬದುಕೋಣ ಅಂತ ಹೇಳಿ ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಪೂಜೆ ಶ್ರೀಗಳಿಗೂ ಹಾಗೂ ಅಧ್ಯಕ್ಷತೆ ವಹಿಸ್ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ತೆಣ ಶರಣಾರ್ಥಿ ಛಾಯಾಗ್ರಾಹಕರ ಒಂದು ಸಂಕಷ್ಟವನ್ನು ತಮ್ಮ ಅನುಭವವನ್ನು ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಂಥ ಅವರಿಗೆ ಧನ್ಯವಾದಗಳು ಬಹುಶಃ ಅವ್ರು ಹೇಳಿದಂತೆ ಛಾಯಾಗ್ರಾಹಕರು ಹವ್ಯಾಸಿ ಛಾಯಾಗ್ರಾಹಕರು ಹಾಗೂ ವೃತ್ತಿನಿರತ ಛಾಯಾಗ್ರಾಹಕರಿಗೆ ಭಾಳಷ್ಟು ವ್ಯತ್ಯಾಸಗಳದವು ಹವ್ಯಾಸಿ ಛಾಯಾಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆಗಳು ಈ ವಿಷಯದಲ್ಲಿ ಇರೋದಿಲ್ಲ ಅಂದರೆ ಅವ್ರ ವೃತ್ತಿನೇ ಬೇರೆ ಆಗಿರುತ್ತೆ ಹವ್ಯಾಸವಾಗಿ ಈ ಛಾಯಾಗ್ರಹಣವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಆದರೆ ಇದನ್ನೇ ವೃತ್ತಿಯನ್ನಾಗಿಸ್ಕೊಂಡು ಇದರ ಮೇಲೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂಥ ಒಂದು ಪರಿಸ್ಥಿತಿ ವೃತ್ತಿಛಾಯಾಗ್ರಾಹಕರಿಗಿರುತ್ತ ಹಾಗಾಗಿ ವೃತ್ತಿ ಛಾಯಾಗ್ರಾಹಕರು ಅನುಭವಿಸುವಂಥ ತೊಂದರೆಗಳು ಅವರ ಕಷ್ಟಗಳು ಅವು ಅವ್ರಿಗೆ ಮಾತ್ರ ಗೊತ್ತಿರುತ್ತವು ಅಂಥ ಒಂದು ಸಂದರ್ಭದಲ್ಲೂ ಕೂಡ ಜನರ ಒಂದು ಮುಖದ ಮೇಲೆ ನಗುವನ್ನು ತರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಆ ತಮ್ಮ ಅನುಭವಗಳನ್ನೇ ನಗರಿಯವರು ಇಲ್ಲಿ ಪ್ರಸ್ತುತ ಪಡಿಸಿದರು ಇದೀಗ ಶ್ರೀ ಉಚ್ಚೇಶ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿ ಇಲ್ಕಲ್ ತಾಲೂಕು ಚಾಯಾಗರಕರ ಸಮೂಹ ಸಂಘ ರಜಿಸ್ಟ್ರಿ ಇಲ್ಕಲ್ ಒಂದು ನೂರ ಎಂಬತ್ತೈದನೇ ವಿಶ್ವ ಚಾಯಾಗರಕರ ದಿನಾಚರಣೆಯ ಅಂಗವಾಗಿ ಛಾಯಾ ಹಬ್ಬವನ್ನು ಆಚರಿಸಿಕೊಂಡಂಥ ಈ ಸಂಘಕ್ಕೆ ಸಂಘದ ಅಧ್ಯಕ್ಷರೇ ಆಮೇಲೆ ಗುರುಮಾಂತ ಹಬ್ಬಗಳಲ್ಲಿ ಶರಣ ಶರಣಾರ್ಥಿ ನಿಮಗೆಲ್ಲರಿಗೂ ಛಾಯಾಗ್ರಾಹಕರ ದಿನಾಚರಣೆಯ ಶುಭಾಶಯಗಳು ನಮಗೆ ನಿಜವಾಗಲೂ ನನಗೆ ತುಂಬ ಸಂತೋಷವಾಗಿದೆ ಯಾಕೆಂದರೆ ಇಲಕಲ್ ತಾಲೂಕಿನಲ್ಲಿ ಒಳ್ಳೆಯ ಸಂಘಟನೆ ಇದೆ ಈ ಸಂಘಟನೆ ಉತ್ತರೋತ್ತವಾಗಿ ಇರಲಿ ಅಂತ ನನ್ನ ಆಸೆ ನಿಮ್ಮಿಂದ ನಾವು ಇನ್ನೊಬ್ಬರಾಗಿ ನಾವು ಅಂದರೆ ಎಲ್ಲರೂ ನಿಮ್ಮಂಗೆ ನಾವು ಸಂಘಟ ಆಗಬೇಕನ್ನೋದು ನಮ್ಮ ಭಾವನೆ ನಮಗೆ ಹುಟ್ಟುತ್ತದೆ ಆಮೇಲೆ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರ ನಿಮಗೆ ವಿಶೇಷವಾಗಿ ವಂದನೆಗಳು ಮತ್ತು ಛಾಯಾಗ್ರಹಣಕ್ಕೆ ದಿನಾಂತ್ಯ ಶುಭಾಶಯಗಳು ಯಾಕೆಂದರೆ ಈ ಛಾಯಾಗ್ರಹಕ ಮಾಡಬೇಕಾದ್ರೆ ಆತನಿಗೆ ಎಷ್ಟು ಕಷ್ಟ ಇರ್ತೈತೆ ಅನ್ನೋದು ಅವರ ಪತ್ನಿಯರಿಗೆ ಅವರ ತಾಯಿಯರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ ಯಾಕಂದರೆ ನಮ್ಮ ವೃತ್ತಿಯಲ್ಲಿ ಹೆಂಗಿದೆ ಅಂದರೆ ಇವತ್ತಿನಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ನಾವು ಬದುಕಲೇಬೇಕು ನಾವು ಬದುಕಬೇಕಪ್ಪ ಅಂತಂತಂದ್ರೆ ನಾವು ಯಾವ ರೀತಿ ಅವರಿಗೆ ನಾವು ರಿಸಲ್ಟ್ ಕೊಡ್ತೀವಿ ನಾವು ಯಾವ ರೀತಿ ಅವ್ರನ್ನ ತೆಗೆದು ಅವ್ರನ್ನ ಮನಸ್ಸು ಒಲಿಸ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಆ ರೀತಿ ನಾವು ಎಲ್ಲರೂ ಛಾಯಾಗ್ರಹಣ ಮಾಡೋದು ಹೆಂಗೈತೆ ಅಂತಂದ್ರೆ ಈಗಿನ ಯುವಕರಿಗೆ ಇನ್ನೂ ಕಲಿಯು ಕಲಿಯೋದು ಜಾಸ್ತಿ ಐತಿ ಯುವಕರು ಹೆಚ್ಚು ಹೆಚ್ಚು ಅದನ್ನು ಕಲಿತು ಎಲ್ಲ ಗ್ರಾಹಕರಿಗೆ ಆಕರ್ಷಣವಾಗಿರಬೇಕು ಆ ರೀತಿ ಇವರು ನಮಗೆ ಫೋಟೋಗ್ರಾಫರ್ ನಮ್ಮ ಮದುವೆಗೆ ಬರಲಿ ನಮ್ಮ ಮದುವೆಗೆ ಬರಲಿ ಅಂತೇಳಿಬಿಟ್ಟು ಕರೆಯುವಂಥ ಮನೋಭಾವನೆ ನಾವೆಲ್ಲರೂ ಬೆಳೆಸ್ಕೋಬೇಕು ಅದನ್ನು ನಾವು ಮಾಡಿದ್ವಿ ಅಂತಂದ್ರೆ ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಒಂದು ಗೌರವ ತರುತ್ತಂತ ಅಂತ ನನ್ನ ಭಾವನೆ ಆಮೇಲೆ ನಮ್ಮ ಹಳ್ಳಿಯಲ್ಲಿ ಈಗ ಸಾಕಷ್ಟು ಛಾಯಾಗ್ರಾಹಕರು ಬೆಳೀತಾ ಇದ್ದಾರೆ ಇನ್ನೂ ಬೆಳೀಲಿ ಅಂತ ನಾವು ಆಶಿಸೋಣ ಅವ್ರಿಗೆಲ್ಲರೂ ನಾವು ಈಗ ಸಿಟಿಯಾಗಿದ್ದರಷ್ಟೇ ಮೊದಲು ಛಾಯಾಗ್ರಹಣ ಮಾಡ್ತಿದ್ರು ಯಾಕಂತಂದ್ರೆ ಎಲ್ಲ ಸವಲತ್ತುಗಳು ಸಿಟಿಯಲ್ಲಿ ಸಿಗ್ತಿದ್ದು ಹಳ್ಳಿಗಳಲ್ಲಿ ಏನು ಇರ್ತಿದ್ದಿಲ್ಲ ಈಗ ಕಂಪ್ಯೂಟರೈಜಾಗಿಂದ ಎಲ್ಲ ಹಳ್ಳಿಯಲ್ಲಿ ಒಳ್ಳೆ ಒಳ್ಳೆ ಫೋಟೋಗ್ರಾಫರ್ ಈಗ ಹುಡ್ತಾ ಇದ್ದಾರೆ ಅದು ನಿಜವಾಗಲೂ ನಾವು ಖುಷಿ ಪಡುವಂಥ ವಿಷಯ ಆಮೇಲೆ ನಾವು ಹುನಗುಂದದಲ್ಲಿ ನಾವು ಈಗ ನೋಡಿದಾಗ ನಿಮ್ಮದೆಲ್ಲ ನೋಡಿದ ನಾವು ಹುನಗುಂದದೊಳಗೆ ಇದೇ ಥರ ಮಾಡೋಣ ಅಂತ ನಮಗೂ ಆಸೆ ಹುಟ್ಟಿದೆ ನಿಮ್ಮಿಂದ ಪ್ರೇರಿಪಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ತಮಗೆಲ್ಲರಿಗೆ ಆಹ್ವಾನ ಕೊಡ್ತೀವಿ ತಾವು ಎಲ್ಲ ಬಂದು ಸಹಕರಿಸಬೇಕಾಗಿ ವಿನಂತಿ ನಾವು ನಿಜವಾಗಲೂ ನಾವು ಬೇರೆ ಕೆಲಸ ಇತ್ತಂದ್ರೂ ಸುದನ ನಿಮ್ಮ ಕರೆಗೆ ಆಮೇಲೆ ಅಜ್ಜರು ಬಹಳ ನಮಗೆ ಹೇಳಿದರು ಅದಕ್ಕೆ ನಾವು ಒಂದಿಷ್ಟು ಜನ ನಮ್ಮ ಸ್ನೇಹಿತರೆಲ್ಲ ಒಂದು ಸ್ವಲ್ಪ ಬೇರೆ ಬೇರೆ ಕೆಲಸದಲ್ಲಿದ್ದಾರೆ ಆದರೂ ನಮ್ಮ ಒಂದು ಐದಾರು ಜನ ಎಲ್ಲರೂ ಬಂದಿದ್ದೀವಿ ನಮಗೆ ಬಹಳ ಸಂತೋಷ ಆಗಿದೆ ಇದು ನಿರಂತರವಾಗಿ ನಡಿಲಿ ಅಂತ ನನ್ನ ಭಾವನೆ ಎಲ್ಲರಿಗೂ ಧನ್ಯವಾದಗಳು ಶರಣ ಶರಣಾರ್ಥಿ ತಮ್ಮ ಅನುಭವದ ನುಡಿಗಳನ್ನು ಹೇಳಿದಂಥ ಉಚ್ಚೇಶ್ ಕಾಳಸ್ತಿಮಠ ಅವರಿಗೆ ಧನ್ಯವಾದಗಳು ಬಹುಶಃ ಲಾಕ್ಡೌನ್ನಲ್ಲಿ ಭಾಳಷ್ಟು ಜನ ತುಂಬ ತೊಂದರೆಗೀಡಾದಂಥ ಸಂದರ್ಭ ಅಂಥ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಗುರುಮಹಾಂತ ಸ್ವಾಮಿಗಳು ಬಹುಶಃ ಎಲ್ಲ ಛಾಯಾಗ್ರಾಹಕರು ನೆನಪು ಮಾಡ್ಕೊಳ್ತಾ ಇದ್ದಾರೆ ಆ ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮ ಛಾಯಾಗ್ರಾಹಕರನ್ನು ಕರೆಸಿ ಅವರಿಗೆ ಒಂದು ನಿಧಿಯನ್ನು ಕೊಟ್ಟರು ಆ ನಿಧಿಯಿಂದ ನಾವು ಸ್ವಲ್ಪ ದಿನಗಳ ಕಾಲ ಜೀವನವನ್ನು ನಡೆಸಿದೀವಿ ಅಂತ ಬಹುಶಃ ಮಾತಪ್ಪಗಳು ಗುರು ಗುರುಮಹಾಂತಪ್ಪಗಳು ಅವ್ರಿಗೆ ಅಷ್ಟೇ ಅಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೂ ಕೂಡ ಆ ಕರೋನಾದ ಸಂದರ್ಭದಲ್ಲಿ ಆಶೀರ್ವಾದ ಪೂರ್ವಕವಾಗಿ ಒಂದು ಕಾಣಿಕೆಯನ್ನು ಕೊಟ್ಟು ಎಲ್ಲರನ್ನು ಕೂಡ ಅವರು ಬೆಳಗಿದಂಥವ್ರು ಬಹುಶಃ ಶ್ರೀಗಳನ್ನು ನೆನೆಯುವಂಥ ದಿನಗಳೇ ಇಲ್ಲ ತುಂಬ ಮೃದು ಸ್ವಭಾವಿ ಅಷ್ಟೇ ದೃಢ ನಿಶ್ಚಲವಾದಂಥ ಮಾತುಗಳು ಅವರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೀಗ ಶ್ರೀ ಶರಣು ನೀಲಿ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿ ಓಂ ಶ್ರೀ ಗುರು ಭಕ್ತ ಮಾರ್ಕಂಡೇಶ್ವರನನ್ನ ಮಠದಲ್ಲಿ ಸ್ಮರಿಸುತ್ತ ಹಾಗೂ ಇಲ್ಕಲ್ ತಾಲೂಕು ಛಾಯಾಚಿತ್ರ ಸಮೂಹ ಸಂಘದ ಸರ್ವ ಸದಸ್ಯರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪರಮ ಪೂಜ್ಯರಾದ ಮಹಾಂತ ಸ್ವಾಮಿಗಳವರಿಗೂ ಹಾಗೂ ನಮ್ಮ ಅಧ್ಯಕ್ಷರು ಮತ್ತು ಗುರುಗಳ ಸಮಾನರಾದಂಥ ಅವ್ರಿಗೂ ಕೂಡ ಒಂದು ವಂದಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಕಿರಣ್ ಸರ್ ಅವರಿಗೂ ಮತ್ತು ನಮ್ಮ ಪಕ್ಕದ ತಾಲೂಕಿನವರಾದಂಥ ಅಧ್ಯಕ್ಷರಿಗೂ ಕೂಡ ನಾನು ವಂದಿಸುತ್ತ ಇದಲ್ಲದೆ ಇವತ್ತಿನ ಕಾರ್ಯಕ್ರಮದ ನಾನು ಭಾಳ ಖುಷಿ ಪಡ್ತಕ್ಕಂಥ ವಿಷಯ ಏನಂದ್ರೆ ಬಹುಶಃ ನಾವು ಸುಮಾರು ಒಂದು ಹತ್ತರಿಂದ ಹನ್ನೆರಡು ವರ್ಷದಿಂದ ಬಹುಶಃ ಅವಾಗ ನಮ್ಮ ಪಣಿಭತ್ತರವರ ಅಧ್ಯಕ್ಷರು ಇರುವಾಗಿರ್ಬೋದು ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಆಗಿತ್ತದ ಆದ ನಂತರ ಬಹುಶಃ ಇಷ್ಟು ಜನ ಮತ್ತು ಇಷ್ಟೊಂದು ಕುಟುಂಬ ಸಮೇತ ಕೂಡಿದ್ದು ಬಹುಶಃ ಇದೇ ಫಸ್ಟ್ ಅನಿಸುತ್ತೆ ಅದಕ್ಕೆ ನಾವು ಭಾಳ ಖುಷಿ ಪಡಬೇಕಾಗೈತಿ ಅದು ಅಲ್ಲದ ಇವತ್ತು ನಾವೇನಾದ್ರು ಒಂದು ಸಕ್ಸಸ್ ಕಂಡೀವಿ ಬಹುಶಃ ನಾವೆಲ್ಲ ನಮ್ಮ ಪಕ್ಕದ ತಾಲೂಕಿನವ್ರು ಬಂದು ಇವತ್ತು ನಮ್ಮನ್ನು ನೋಡಿ ಖುಷಿ ಪಡ್ತಾರಂದ್ರೆ ಅಂದ್ರೆ ನಾವು ಮಾಡಿದಂಥ ಕೆಲಸ ಸಾರ್ಥಕ ಆಗೈತೆ ಅಂತ ನಾವು ಅಂದ್ಕೊಂಡಿರ್ತೀವಿ ಇದಕ್ಕೆ ಕಾಣ ಇಷ್ಟ ಅವ್ರು ನೋಡಿರೋದು ಯಾರು ಅವ್ರಿಗೆ ಪರಿಚಯ ಇಲ್ಲ ನಮ್ಮ ಕೆಲಸ ಅವ್ರಿಗೆ ಕಾಣಕತ್ತೈತಿ ಅದಕ್ಕೆ ನಾವೇನಂತೀವಪ್ಪ ಅಂದ್ರೆ ಸಂಘಟನೆ ಅನ್ನೋದು ಏನೈತಪ್ಪ ಅಂದ್ರೆ ಸಂಘಟನೆ ಒಳಗೆ ಇರ್ತಕ್ಕಂಥ ವ್ಯಕ್ತಿಗಳು ಕಾಣದಿದ್ದರೂ ಪರವಾಗಿಲ್ಲ ಆ ಸಂಘಟನೆ ಒಳಗೆ ಇರ್ತಕ್ಕಂಥ ಕಾರ್ಯಗಳು ಹೊರಗಡೆ ಬರಬೇಕು ಆ ಕಾರ್ಯಗಳು ಕಾರ್ಯರೂಪಕ್ಕೆ ಬಂದದ್ದಾಗ ಆ ಸಂಘಟನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದರಷ್ಟೇ ಒಂದು ಏನಂತಾರೆ ಅದಕ್ಕೆ ಅವ್ರಿಗೂ ಒಂದು ಕೂಡ ಒಂದು ಗೌರವಾದಂಥ ಒಂದು ಸ್ಥಾನ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಬಹುಶಃ ಫಸ್ಟ್ ನಾವು ಈ ಕಾರ್ಯಕ್ರಮ ಒಂದು ಆಯೋಜನೆ ಮಾಡಿದಾಗ ನಮಗೊಂದು ಗೊಂದಲ ಇತ್ತು ಏನಪ್ಪ ಇದು ಹಬ್ಬ ಅದ ನಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ತಂಗಿಯರಾಗಿರ್ಬೋದು ಧರ್ಮಪತ್ನಂಗರಾಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಹಂಗೆ ಬರೋಕ್ಕೆ ಸಾಧ್ಯ ಐತಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಕತ್ತೀವಿ ಹೆಂಗೆ ಹೆಂಗೆ ಕೂಡ್ತಾರ ಇದೆಲ್ಲನೂ ನಮಗೊಂದು ಗೊಂದಲದ ಪರಿಸ್ಥಿತಿ ಒಳಗೆ ಇವತ್ತು ಇಷ್ಟು ಜನ ತಾಯಂದಿರು ಈ ಒಂದು ಸದ್ಯದ ಪರಿಸ್ಥಿತಿ ಬಂದು ಕೂತಾರಂದ್ರೆ ಅಂದ್ರೆ ನಾವು ಭಾಳ ಅಂದ್ರೆ ಭಾಳ ಫಸ್ಟ್ ಅವ್ರಿಗೆ ನಾವು ಭಾಳ ಮುಖ್ಯವಾಗಿ ಧನ್ಯವಾದಗಳನ್ನ ಹೇಳ್ಬೇಕಾಗತ್ತೆ ಬಹುಶಃ ಇವತ್ತು ಅವ್ರ ಎಲ್ಲ ಅಲ್ಲೇ ಇದೆ ಇವತ್ತು ತಿಳಿವಾರ ಐತಿ ಗಣಪ ಕಳಿಸೋದು ಹೋಳಿಗೆ ಮಾಡೋದು ಎಡೆ ಕೊಡೋದು ಆದರೂ ಕೂಡ ಕೂತಾರೆ ಮೂರು ಗಂಟೆವರೆಗೂ ಕೂತಾರಂದ್ರೆ ಅಂದ್ರೆ ನಾವು ಮೊದಲು ಅವ್ರನ್ನ ನಮ್ಮ ಸಂಘದ ಪರವಾಗಿ ಎಲ್ಲರೂ ಹೊಂದಿಸ್ಬೇಕಂತ ಹೇಳ್ತಾ ಆಮೇಲೆ ನಮ್ಮ ಛಾಯಾಚಿತ್ರ ಮಿತ್ರರಿಗೆ ಹೇಳೋದು ಇಷ್ಟೇ ಯಾವಾಗಲೂ ನಾವೆಲ್ಲರೂ ಸಂಘಟಿತರಾಗಿ ನಾವೆಲ್ಲರೂ ಒಂದಾಗಿ ಅಣ್ಣ ತಮ್ಮಂದರಾಗಿ ಯಾವುದೇ ಒಂದು ಕಾರ್ಯಗಳ ಬದ್ಧನಾಗ ನಾವು ಇದೇ ರೀತಿ ಕೂಡಿಕೊಂಡು ಅತಿ ಅದ್ಭುತವಾದಂಥ ಒಂದು ನಮ್ಮಿಂದ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಬೇಕು ನಮ್ಮನ್ನು ನೋಡಿ ಇನ್ನೊಬ್ಬರು ಕಲಿಬೇಕು ನಮ್ಮನ್ನು ನೋಡಿ ಇನ್ನೊಬ್ಬರು ಕರೆದು ಮಾತಾಡುವಂಗೆ ನಾವು ಇರಬೇಕು ಛಾಯಾಗ್ರಾಹಕರಂದ್ರೆ ನಮ್ಗೆ ವಿಶೇಷವಾದಂಥ ಒಂದು ಗೌರವ ಕೊಡೋ ರೀತಿ ಒಳಗೆ ನಾವೆಲ್ಲರೂ ನಡೆಯೋಣ ಅಂಥೇಳಿ ನನ್ನೊಂದು ಎರಡು ಭಾಷೆ ಧನ್ಯವಾದಗಳು ಸಂಘಟನೆಯ ಪರವಾಗಿ ಮಾತನಾಡಿದಂಥ ಶ್ರೀ ಶರಣು ನೀಲಿ ಅವರಿಗೆ ಧನ್ಯವಾದಗಳು ಇದೀಗ ಶ್ರೀ ನಾಮದೇವ್ ಪಾಣಿವಾತ್ಯ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡಬೇಕಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರ ಇಲ್ಕಲ್ ತಾಲೂಕು ಛಾಯಾಚಿತ್ರ ಸಮೂಹದ ಒಂದು ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಇಂದು ನಾವು ಕುಟುಂಬ ಸಮೇತವಾಗಿ ಆಚರಿಸಿದ್ದು ಬಹಳ ಸಂತೋಷ ಅನ್ನಿಸ್ತತೆ ಮೊದಲಿಗೆ ಶ್ರೀ ಮನಿಪುರ ಗುರುಮಹಾಂತ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ ಛಾಯಾಗ್ರಹಣ ಎಲ್ಲರೂ ತಮ್ಮ ಒಂದು ಅನುಭವ ಹಂಚಿದ್ದಾರೆ ನನ್ನ ಸಂಘಟನೆ ಹೇಗೆ ಬೆಳೀತು ಆ ಸಂಘಟನೆಯಿಂದ ಎಷ್ಟು ಜನ ಶ್ರಮ ವಹಿಸಾರ ಆ ಸಂಘಟನೆಯಿಂದ ಏನೇನು ಲಾಭ ಆಗೈತಿ ಸಂಕ್ಷಿಪ್ತವಾಗಿ ನಿಮಗೆ ಇವತ್ತು ನಾನು ತಿಳಿಸ್ತೀನಿ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ದೊಡ್ಡಪ್ಪರು ನೇತೃತ್ವದಾಗ ಇದು ಸಂಘಟನೆ ಆಗಿತ್ತು ಅವತ್ತಿನಿಂದ ಪ್ರತಿ ವರ್ಷ ವಿಶ್ವ ಛಾಯಾಗ್ರಾಹಕರ ದಿನಾಚ ದಿನಾಚರಣೆ ನಾವು ಒಂದು ಎಲ್ಲರ ಒಂದು ಮಾರ್ಗದರ್ಶನಕ್ಕೆ ಅದು ಪ್ರೇರಣೆಪಣೆ ಆಗಬೇಕಂತಂದು ಅಂಥ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಿದ್ವಿ ನಾವು ಸ್ವಂತಕ್ಕೆ ಮತ್ತು ನಮ್ಮ ಒಂದು ಏನು ಎಂಜಾಯ್ಮೆಂಟ್ ಅಂತಾರಲ್ಲ ಆ ಥರ ನಮ್ಮ ಛಾಯಾಗ್ರಾಹಕರು ಛಾಯಾಗ್ರಾಹಕರ ದಿನಾಚರಣೆ ಎಂದಿಗೂ ಆಚರಿಸಿಲ್ಲ ಇವತ್ತು ಯಾಕಪ್ಪ ಅಂದ್ರೆ ಹೇಳ್ತೀನಿ ಇವತ್ತು ಈ ಸಂದರ್ಭದಾಗ ಅಪ್ಪರದ್ರ ದೊಡ್ಡಪ್ಪರಿಗೆ ನಾ ಇವತ್ತು ನೆನೆಸ್ಬೇಕಾಗುತ್ತೆ ದೊಡ್ಡಪ್ಪರ ನೇತೃತ್ವದಾಗ ನಾವು ನಮ್ಮ ಇಲ್ಕಲ ಸ್ಮಶಾನದಾಗ ಸ್ವಚ್ಛತೆ ಕಾರ್ಯ ಹಾಗೂ ಶಶಿ ನಡೆಯುವ ಕಾರ್ಯಕ್ರಮ ಇದನ್ನು ಹತ್ತು ವರ್ಷದಿಂದ ನಾವು ನೆರವೇರಿಸಿದ್ವಿ ಅದೇ ಥರ ಅವರು ಅಮೃತ ದೃಷ್ಟದಿಂದ ಏನು ಅವನು ಶಶಿ ನಟ್ಟವಲ್ಲ ಸುಮಾರು ಆರು ಗಿಡಗಳು ಇವತ್ತ ನಾವು ಹಿಂಗೆ ನೋಡುವಂಥ ಮೇಲೆತ್ತರಕ್ಕೆ ಬೆಳೆದು ನಿಂತವು ಅದಾದ ನಂತರ ರಂಗಡ ಮಂದಿ ಅಲ್ಲಿ ಕಾರ್ಯಕ್ರಮ ಮಾಡ್ಯಾರ ಅವು ಅವು ಏನಂದ್ರೆ ನಾಮಕ ಅವಸ್ಥೆ ಆಗ್ಯಾವ ಇವತ್ತು ನಾನು ಅನ್ಬಾರ್ದದು ನಾವು ಅಪ್ಪರ ಅಮೃತ ದೃಶ್ಯದಿಂದ ಏನು ನಾವು ಆ ಗಿಡ ಇವತ್ತು ಅಲ್ಲಿ ಸಾಕ್ಷಿ ಸಮೇತ ಚಿತ್ರಗಳು ಅದಾವ ಅಲ್ಲೆಲ್ಲ ಛಾಯಾಚಿತ್ರ ಪ್ರದರ್ಶನ ಮಾಡಿವಿ ಅವು ಹಾರ ಗಿಡ ಮಾತ್ರ ಇವತ್ತು ನಾನು ಅಲ್ಲಿ ಯಾವಾಗಲೂ ಹೋಗಲಿ ಯಾರ್ದಾರ ಒಂದು ಸ್ಮಶಾನಕ ಆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಇವು ನಾವು ಅಂತಂದು ಇವತ್ತು ಹೆಮ್ಮೆಯಿಂದ ನಮಗೆ ಹೇಳ್ಕೊತೀವಿ ಆ ಅದೇ ಥರ ಎಲ್ಲ ಕಡೆ ಪರಿಸರದ ಬಗ್ಗೆ ಸ್ವಲ್ಪ ನಮ್ಮ ಛಾಯಾಗ್ರಾಹಕರೂ ಅದನ್ನು ನೀವು ನೆನಪಿಟ್ಕೊಂಡು ಗಿಡ ಗಂಟೆಗಳನ್ನು ಬೆಳೆಸಿ ಬೆಳೆಸಿದ್ರೆ ನಮ್ಮ ಮುಂದ ಮುಂದಲೊಂದು ಪೀಳಿಗೆಗೆಗೆ ಹವಾಮಾನ ಒಳ್ಳೆಯ ಒಂದು ವೈಪರೀತಿಯಿಂದ ನಾವು ಅನುಭವಿಸಿ ನಮ್ಮ ಮಕ್ಕಳ ಬೆಳವಣಿಗೆಗೆ ಒಳ್ಳೆಯದಾಗ್ಕತಿ ಎರಡನೇದು ನಾವು ಅಮ್ಮ ಸೇವಾ ಸಂಸ್ಥೆಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಅಂಗವಿಕಲರಿಗೆ ಕುರುಡರಿಗೆ ಅವರಿಗೆ ಒಂದು ವಿದ್ಯಾಭ್ಯಾಸಗೋಸ್ಕರ ಕಿರು ಸಹಾಯ ಅಂದ್ರೇನು ಒಂದು ಪೆನ್ನು ಪುಸ್ತಕ ಆ ಟೈಪ್ ಸಹಾಯ ಮಾಡಿದ್ವಿ ಅದಾದ ನಂತರ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯಂದು ಇಡೀ ರಾಜ್ಯಕ್ಕೆ ರಾಜ್ಯ ಮಟ್ಟದ ಛಾಯಾಚಿತ್ರ ಪ್ರದರ್ಶನ ನಾವು ಮಾಡಿದ್ವಿ ಅದು ಒಂದು ಯಾವ ಟೈಪ್ ಇತ್ತು ಅಂದ್ರೆ ಅದು ಅಜ್ಜರ ನೇತೃತ್ವದಾಗ ಆಗಿತ್ತು ದೊಡ್ಡ ಅಜ್ಜರ ನೇತೃತ್ವದಾಗ ಆ ಕಾರ್ಯಕ್ರಮ ನಾವು ಅನುಭವಿಸಿದ್ವಿ ಇವತ್ತು ಅವರೆಲ್ಲ ಅವರು ಮುಟ್ಟಿ ಹೋಗ್ಯಾರ ನೋಡೋದು ಅದು ಅಮೃತ ಆಗೈತಿ ಅದು ಈ ಸಂದರ್ಭದಾಗ ನನಗೆ ಹೇಳೋಕ್ಕೆ ಒಂದು ಅವಕಾಶ ಐತೆ ಹೆಮ್ಮೆಯಿಂದ ಹೇಳ್ತೀನಿ ಮತ್ತು ನಮ್ಗೆ ಕೊರೋನಾದಾಗ ಭಾಳ ಸಂಕಷ್ಟ ಅಂದ್ರೆ ಭಾಳ ಸಂಕಷ್ಟ ಅದನ್ನು ಈ ಈಗಾಗಲೇ ಶಿಕ್ಷಕರು ಹೇಳಿದರು ನಮ್ಮ ಒಂದು ಬಡ ಛಾಯಾಗ್ರಾಹಕರಿಗೆ ಅಪರ್ಕರಿಸಿ ನಿಮ್ಮ ಕಡೆ ಯಾರಪ್ಪ ಬಡವರು ಅದಾರ ಅಂಥವ್ರಿಗೆ ನೀವು ಸಹಾಯ ಅಂತಂದು ಧನ ಸಹಾಯ ಮಾಡಿದ್ರು ಅದನ್ನು ನೆನಪು ನೆನಪು ಉಳಿಯುವಂಥ ಕ ಒಂದು ಸಂಗತಿ ಐತಿ ಇದೇ ರೀತಿ ನಾನಾ ಕಾರ್ಯಕ್ರಮಗಳು ಒಂದು ಸ ಸಂಘದಿಂದ ನಾವು ಪ್ರತಿ ವರ್ಷ ನಾವು ಮಾಡಲಿಲ್ಲ ಮಾಡಲಿಲ್ಲಂದ್ರು ಸಾಮಾಜಿಕ ಒಂದು ಕಾರ್ಯವೊಂದು ನಾವು ಮಾಡ್ಕೊತ ಬರಕತ್ತೀವಿ ದೇವರ ಆಶೀರ್ವಾದ ಮತ್ತು ಅಪ್ಪರ ಆಶೀರ್ವಾದ ನಮ್ಮ ಸಂಘಟನೆಗೆ ಇರಲಿ ನಮ್ಮ ಸಂಘದ ಎಲ್ಲ ಸದಸ್ಯರು ಕೈ ಜೋಡಿಸಿ ಇಂಥ ಒಂದು ಕಾರ್ಯಕ್ರಮ ಆಯೋಜಿಸಿ ಎಲ್ಲರೂ ಕೈ ಜೋಡಿಸೋಕ್ಕೆ ಬಹಳ ಒಂದು ಪ್ರಯತ್ನ ಪಡ್ತೀರಿ ಮತ್ತು ಇನ್ನೊಂದು ವಿಷಯ ಏನಂದರೆ ನಾವು ಎಷ್ಟು ಛಾಯಾಗ್ರಾಹಕರ ಸಂಕಷ್ಟಗಳಿದ್ರೂ ಅದು ನಾವು ಮನದಲ್ಲಿ ನೆನೆಯುತ್ತಾ ಎಲ್ಲರಿಗೂ ಸ್ಮೈಲ್ ಪ್ಲೀಸ್ ಅಂತೀವಿ ಅದು ಒಂದು ಕ್ಷಣ ನಾವು ಹಿಡಿದು ಕೊಟ್ಟಂಥ ಕ್ಷಣ ಬಜರ ಅಜರಾಮರವಾಗಿ ಇರ್ತೈತಿ ಅಂಥ ಒಂದು ನೋವುಗಳನ್ನು ಮರಿತು ಛಾಯಾಗ್ರಾಹಕರು ಸ್ಮೈಲ್ ಪ್ಲೀಸ್ ಅನ್ನೋ ಒಂದು ಒಳಗೆ ನಮ್ಮ ಛಾಯಾಗ್ರಾಹಕರು ತಮ್ಮ ಕಾರ್ಯನಿರ್ವಹಿಸಿದ್ದಾರೆ ಇಂಥ ಎಲ್ಲ ಕಾರ್ಯಕ್ರಮಗಳು ಈ ಛಾಯಾಗ್ರಾಹಕರಣ ಛಾಯಾಗ್ರಹಣ ಬಗ್ಗೆ ಹೇಳಬೇಕಂದ್ರೆ ಎರಡು ದಿವಸ ಆದರೂ ಸಾಲಿಗೆ ಬರ್ತೈತಿ ಯಾಕೆಂದ್ರೆ ಇದು ಛಾಯಾಗ್ರಹಣ ಕಂಡು ಹಿಡ್ದಂತಹ ಡ್ಯಾಗೋರ್ ಅವರು ಮೂರ್ನೂರ ಐವತ್ತು ಅರುವತ್ತು ವರ್ಷದಿಂದನ ಕ್ಯಾಮ್ರಾದ ಬಗ್ಗೆ ವಿಜ್ಞಾನ ಕಂಡು ಹಿಡ್ದು ಅವರು ಒಂದು ಕ್ಯಾಮ್ರಾ ಛಾಯಾಗ್ರಹಣ ಹ್ಯಾಂಗ್ ಮಾಡ್ಬೇಕಂತಂದು ಇವತ್ತು ಕಂಡು ಹಿಡ್ದಾಗ ಐವತ್ತು ಅದೇ ರೀತಿ ಬದಲಾವಣೆ ಹಾಕೊಂತ 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 ಇವತ್ತು ಐದು ಲಕ್ಷ ಹತ್ತು ಲಕ್ಷ ಒಂದೊಂದು ಕ್ಯಾಮ್ರಾ ಬೆಲೆ ಆಗ್ಯಾವ ಇಷ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಆ ದುಡ್ಡು ತೆಗಿಬೇಕಾದ್ರೆ ಎರಡು ವರ್ಷ ಹೋಗ್ತೈತಿ ಮೂರು ವರ್ಷ ಹೋಗ್ತೈತಿ ಈ ಆ ಹತ್ತು ಲಕ್ಷ ಐದು ಲಕ್ಷದ ಇನ್ವೆಸ್ಟ್ಮೆಂಟ್ ಮಾಡಿದ್ದು ರೊಕ್ಕ ತೆಗಿಬೇಕಾದ್ರೆ ಅಷ್ಟಾಗುತ್ತೆ ಅವನು ಸಂಸಾರ ನಡೆಸ್ಬೇಕು ಮಕ್ಕಳ ಮರಿನ ಶಿಕ್ಷಣ ಬಗ್ಗೆ ಎಲ್ಲ ರೀತಿಯಿಂದ ಅದರೊಳಗನ್ನು ತಗೊಂಡು ಹೋಗುವಂಥ ಛಾಯಾಗ್ರಾಹಕರು ವೃತ್ತಿ ಛಾಯಾಗ್ರಾಹಕರು ನಾವು ಮತ್ತು ಇನ್ನೊಬ್ಬರಿಗೆ ಯಾರಿಗೂ ನಾವು ಇದು ನಮಗೆ ಸಾಲಿಂ ಬಿದ್ದು ಕೊಡ್ರಿ ಅಂತಂದು ಕೇಳುವಂಥ ಮನಸ್ಥಿತಿ ನಮ್ಮ ಕಡೆ ಇಲ್ಲ ಎಲ್ಲ ಛಾಯಾಗ್ರಾಹಕರಿಗೆ ಹಿಡಿದು ಹೇಳ್ತೀನಿ ನಾನು ನಮಗೇನು ಬಂದೈತಿ ಇವತ್ತು ಪಾಲಿ ಬಂದು ಪ ಬಂದಿದ್ದು ಪಂಚಾಮ್ರತಾಪ ಇಷ್ಟು ನಾವು ದುಡಿತೀವಿ ಇಷ್ಟೊಳಗೆ ಇರಬೇಕು ವಿನಾಕಾರಣದೊಂದು ವೆಚ್ಚಕ್ಕೆ ಹೋಗಿ ನಾವು ಒಂದು ಒಂದು ಸಾಂಸಾರಿಕವಾಗಿ ತೊಂದರೆಗೆ ಈಡಾಗಬಾರ್ದು ಅಂತಂದು ಎಲ್ಲ ಛಾಯಾಗ್ರಾಹಕರಿಗೆ ಹೇಳುತ್ತಾ ಇಷ್ಟು ನನ್ನ ಒಂದು ಎರಡು ಅನುಭವ ಇವತ್ತು ನಾನು ತಿಳಿಸುತ್ತಾ ನಾನು ಒಂದು ಎರಡು ಅಂತ ಮುಗಿಸ್ತೀನಿ ಸಂಘಟನೆಯ ಬಗ್ಗೆ ಹಾಗೂ ಛಾಯಾಚ ಛಾಯಾಗ್ರಾಹಕರ ಒಂದು ನೋವುಗಳನ್ನು ಅವರ ಪ್ರಯತ್ನಗಳನ್ನು ಇಲ್ಲಿ ಹೇಳಿಕೊಟ್ಟಂಥ ನಾಮದೇವ್ ಪಾಣಿಭಾತೆ ಅವರಿಗೆ ಧನ್ಯವಾದಗಳು ಬಹುಶಃ ಆಧುನಿಕತೆ ಎಷ್ಟೊಂದು ಬದಲಾವಣೆಯನ್ನು ತರುತ್ತೆ ಅಂತಂದರೆ ನಮಗೆ ಅವಶ್ಯಕತೆ ಇತ್ತಂದ್ರೆ ನಾವು ಏನನ್ನಾದರೂ ಅನ್ವೇಷಣೆ ಮಾಡ್ತೀವಿ ಆವಿಷ್ಕಾರ ಮಾಡ್ತೀವಿ ಅವಶ್ಯಕತೆಯೇ ಅನ್ವೇಷಣೆಯ ತಾಯಿ ಅಂತ ಕರೀತಾರೆ ಅಂದರೆ ನಮಗೇನೂ ಇಲ್ಲದೆ ಇದ್ದಾಗ ಯಾವುದಾದ್ರೂ ಒಂದು ದಾರಿಯನ್ನು ನಾವು ಅನ್ವೇಷಣೆ ಮಾಡ್ತೀವಿ ಯಾವುದಾದ್ರೂ ಒಂದು ಮಾರ್ಗವನ್ನು ಆವಿಷ್ಕಾರ ಮಾಡ್ತೀವಿ ಹಾಗೆ ಈ ಮೊಬೈಲ್ ಬಂದ ಮೇಲೆ ಎಷ್ಟೊಂದು ಅನ್ವೇಷಣೆಗಳಾದವು ಎಷ್ಟೊಂದು ತಂತ್ರಜ್ಞಾನದ ಮುಂದುವರೆದ ತಂತ್ರಜ್ಞಾನದಿಂದ ಫೋಟೋಗ್ರಾಫರ್ ಏನು ಮಾಡ್ತಾರೆ ಎಲ್ಲರ ಕಡೆ ಮೊಬೈಲ್ ಇರ್ತಾ ಅವ್ರವ್ರ ಫೋಟೋ ಅವ್ರು ಹೊಡ್ಕೊಂಬಿಡ್ತಾರೆ ಅಂತ ಅಂದಾಗ ಅವ್ರು ಮತ್ತೊಂದು ಮಾರ್ಗವನ್ನು ಕಂಡ್ಕೊಂಡ್ರು ಏನು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ ಮಾಡಿದರು ಬೇಬಿ ಶವರ್ ಫೋಟೋ ಶೂಟ್ ಅಂತ ಮಾಡಿದರು ಅಂದರೆ ಹೊರಗಡೆ ಹೋಗಿ ಶೂಟನ್ನು ಮಾಡುವಂಥದ್ದು ಹೊರಗಡೆ ಹೋಗಿ ಹಾಡುಗಳಿಗೆ ನೃತ್ಯವನ್ನು ಸಂಯೋಜನೆ ಮಾಡೋದು ಅಂದರೆ ಅವರವರ ಫೋಟೋಗ್ರಾಫರು ನೃತ್ಯ ಸಂಯೋಜಕರಾದರು ನಿರ್ದೇಶಕರಾದರು ಇದೆಲ್ಲ ಯಾಕಾಯ್ತಂದ್ರೆ ಅನ್ವೇಷಣೆ ಅವಶ್ಯಕತೆ ಅವರಿಗೆ ಯಾಕೆ ಮೊಬೈಲ್ನಿಂದ ಎಲ್ಲರೂ ತೊಗೊಂಡ್ಬಿಡ್ತಾರೆ ನಾವು ಏನಾದರೂ ಹೊಸದನ್ನು ಮಾಡಬೇಕಲ್ಲ ಹಾಗಾಗಿ ಹೊಸ ಹೊಸ ಮಾರ್ಗಗಳನ್ನು ಹೊಸ ಹೊಸ ದಾರಿಗಳನ್ನು ಹುಡುಕ್ತಾ ಅವರು ಸಂಯೋ ಸಂಗೀತ ನಿರ್ದೇಶಕರು ಆಗ್ತಾರೆ ಸಂಯೋಜಕರು ಆಗ್ತಾರೆ ನೃತ್ಯ ನಿರ್ದೇಶಕರು ಆಗ್ತಾರೆ ಹೀಗೆ ಅವಶ್ಯಕತೆ ಅನ್ನೋದು ಮನುಷ್ಯನನ್ನು ಬೇರೆ ಬೇರೆ ಮಾರ್ಗಗಳನ್ನು ಹುಡುಕಲಿಕ್ಕೆ ಹಚ್ಚುತ್ತ ಹಾಗಾಗಿ ಅವಶ್ಯಕತೆಯು ಅನ್ವೇಷಣೆ ತಾಯಿ ಅಂತ ನಾವು ಇಲ್ಲಿ ಭಾವಿಸ್ತಾ ಇದ್ದೀವಿ ಇನ್ನು ಈ ಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರು ಆಗಮಿಸಲಿದ್ದಾರೆ

ವಿದ್ಯಾರ್ಥಿಗಳು ಯಾರಾದರೂ ಇದ್ರೆ ಹಾಡುಗಳನ್ನ ಹಾಡ್ಬೇಕು ಅವೆ ಹಾಡ್ತಿ ವಚನ ಅಥವಾ ಭಕ್ತಿಗೀತೆ ಯಾವುದಾದ್ರೂ ಒಂದು ಬಿಂಗಿ ಶ್ರೀ ಮಹಂತೇಶ್ ಮಡಿವಾಳರವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಇಲ್ಕಾಲಿನ ಆರಾಧ್ಯ ದೈವ ಚಿತ್ತರ್ಗಿ ಚಿಜ್ಜ್ಯೋತಿ ಶ್ರೀ ವಿಜಯ ಮಹಾಂತ ಶಿವಿಗಳನ್ನು ಎನ್ನು ಹೃದಯ ಮಂದಿರದಲ್ಲಿ ನೆನಸುತ್ತ ಅದೇ ತರನಾಗಿ ಪರಮ ಪೂಜ್ಯ ಹಜರತ್ ಸೈಯದ್ ಮುರ್ತುಜಾ ಖಾದ್ರಿ ಅಜ್ಜರನ್ನ ಎನ್ನ ಹೃದಯದಲ್ಲಿ ನೆನೆಯುತ್ತಾ ಮೊಟ್ಟ ಮೊದಲೇದಾಗಿ ಒಂದು ವಚನದ ಮುಖಾಂತರ ನನ್ನ ಕಾ ಭಾಷಣವನ್ನು ಪಾರ ಮಾಡ್ತಾಯಿದ್ದೀನಿ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವಾ ದಿಬ್ಬ್ಯ ಇಲ್ಕಲ್ ತಾಲೂಕ ಛಾಯಾಗ್ರಾಹಕರ ಸಮೂಹ ಸಂಘ ರಿ ಇಲ್ಕಲ್ ಒಂದೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹಾಗೂ ಕುಟುಂಬ ಸಮ್ಮಿಲನ ಛಾಯಾ ಹಬ್ಬ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದಂಥ ನಮ್ಮೆಲ್ಲರ ನೆಚ್ಚಿನ ಗುರುಗಳು ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಮಣಿಪ್ರಹ ಗುರುಮಾಂತ ಅಪ್ಪನವರಿಗೆ ಭಕ್ತಿಪೂರ್ವಕ ಅಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ಥರನಾಗಿ ವೇದಿಕೆ ಮೇಲೆ ಹಸಿರಿದಂಥ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಭಕ್ತಿ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ವೇದಿಕೆ ಮುಂಭಾಗ ಕುಳಿತಂಥ ಎಲ್ಲ ತಾಯಂದರಿಗೆ ಹಾಗೂ ಎಲ್ಲ ನಮ್ಮ ಛಾಯಾಗ್ರಾಹಕರಿಗೆ ಭಕ್ತಿಪೂರ್ವಕವಾಗಿ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ನಂದು ಏನಪ್ಪ ಅಂದ್ರೆ ಛಾಯಾಗ್ರಾಹಕರು ಒಂದೇ ರೀತಿಯಿಂದ ಒಕ್ಕಟ್ಟಾಗಿ ನಾವೆಲ್ಲರೂ ಕಾಯಕವನ್ನು ಮಾಡೋಣ ಮತ್ತು ಕಾಯಕದಲ್ಲಿ ನಮ್ಮೆಲ್ಲ ಮಕ್ಕಳಿಗೆ ನಾವು ಒಳ್ಳೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸೋಣ ಅದೇ ಥರನಾಗಿ ನಾವು ದುಶ್ಚ ದುಶ್ಚಟಗಳಿಂದ ದೂರ ಇರೋಣ ನಾವೆಲ್ಲರೂ ಯ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ನಾವು ಕಾಯಕವನ್ನು ಮಾಡೋಣ ಅಂತಂದು ಹೇಳುತ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಡ ಸಾಹೇಬರು ಇದೀಗ ಆಗಮಿಸಿದಾರೆ ವಿಜಯಾನಂದ್ ಕಾಶ್ಯಪ್ನವ್ರು ಸಾಹೇಬರುತ್ತಾರ ಇಲ್ಲಿ ಯಾಕೆ ವಿಚಾರ ಆಗತ್ತೆ ಅಂದರೆ ನಾವು ವ್ಯಸನ ಮಾಡಿದರೆ ಕೈ ಕಾಲು ನಡ್ಗತ್ತಾರೆ ನಮ್ಮ ಕ್ಯಾಮ್ರಾ ಎಡಿಯೋದಾಗಲ್ಲ ಹಿಂಗೆ 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 ಸೇಕಾಗತ್ತೆ ಕುಡಿಬಾರ್ದು ಸಿಗರೇಟ್ ಸೇದಬಾರ್ದು ಮತ್ತು ಚೀಟ್ ಹಾಕೋಬಾರ್ದು ಚೀಟ್ ಹಾಕ್ಕೊಂಡ್ರೆ ನಮ್ಗೆ ಬಾಯಿ ಚೀಟ್ ಹಾಕ್ಕೊಂಡು ಬಂದರೆ ನಾವು ಯಾರಿಗೂ ಸ್ಮೈಲ್ ಅನ್ನೋಕ್ಕೆ ಬರಲ್ಲ ಹ್ಞೂ ಮಾಡ್ಬೇಕಾಗತ್ತೆ ಅದಕ್ಕೆ ದಯವಿಟ್ಟು ಎಲ್ಲರೂ ದುಷ್ಟಸೆಗಳಿಂದ ನಾವು ದೂರ ಇರೋವೇ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ಪನವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಜನಪ್ರಿಯ ಶಾಸಕರು ಹುನವನ್ ಮತಕ್ಷೇತ್ರ ಇವರಿಗೆ ಇಳಕಲ್ ತಾಲೂಕಾ ಛಾಯಾಚಿತ್ರ ಸಮೂಹ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ದಯವಿಟ್ಟು ಸನ್ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇಲ್ ಬೆಂಗಳೂರು ಇವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ ಇಲ್ಕಲ್ ತಾಲೂಕು ಛಾಯಾಚಿತ್ರ ಸಮೂಹ ಸಂಸ್ಥೆ ಇಲ್ಕಲ್ ಎಲ್ಲರೂ ದಯವಿಟ್ಟು ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿ ನಗರಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಅಧ್ಯಕ್ಷರಾದಂತಹ ಶ್ರೀಮತಿ ಸುಧಾರಾಣಿ ಎಂ ಸಂಘ ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಕಳ್ಳಮ್ಮ ಜಕ್ಕ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಇದ್ದೀನಿ ಇದೀಗ ತಾನೇ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವರು ಇವರಿಗೆ ಜನಪ್ರಿಯ ಶಾಸಕರು ಹುಣವಂತ ತಾಲೂಕ ಇವರಿಗೆ ಶ್ರೀ ವಿಜಯ್ ಪಲ್ಯದವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಕೈಗೊಳ್ತೇನೆ ವಿಜಯ್ ಪಲ್ಯದವರ ವಿಜಯ್ ಪಲ್ಯದ್ ಶ್ರೀಮತಿ ಶ್ರೀ ವಿಜಯಾನಂದ್ ಕಾಶ್ಯಪ್ನವರಿಗೆ ಪುಷ್ಪವನ್ನು ನೀಡಿ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀಮತಿ ಲಲಿತಾ ದೇವಂಗಮಠವರು ಪುರಸಭೆಯ ಅಧ್ಯಕ್ಷರಾದಂಥ ಸುಧಾರಣಿ ಸಂಗಮ ಅವರಿಗೂ ಹಾಗೂ ಶ್ರೀಮತಿ ಕಳಮ್ಮ ಜಕ್ಕಾಯಿಯವರೆಗೂ ಪುಷ್ಪಾರ್ಪಣೆಯನ್ನು ಮಾಡಿ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ ಎಲ್ಲರಿಗೂ ಮತ್ತೊಮ್ಮೆ ಒನ್ನೂರ ಎಂಬತ್ತೈದನೆಯ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಹುತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ ಸ್ಮೈಲ್ ಪ್ಲೀಸ್ ಫೋಟೋಗ್ರಾಫರ್ ಒಂದು ಪ್ರಮುಖವಾದ ಈ ಶಬ್ದ ಸ್ವಲ್ಪ ಹೊತ್ತು ನಗುವುದರಿಂದ ಫೋಟೋ ಎಷ್ಟು ಸುಂದರವಾಗಿ ಬರುತ್ತದೆಯೋ ಜೀವನಮಾನವಿಡಿ ನಗುತ್ತಿದ್ದರೆ ಜೀವನ ಎಷ್ಟು ಸುಂದರವಾಗಿರಬೇಡ ಫೋಟೋಗ್ರಾಫರ್ ಎಷ್ಟೇ ತಮ್ಮಲ್ಲಿ ನೋವುಗಳು ಇದ್ದರೂ ಕೂಡ ಅವರು ಕ್ಯಾಮ್ರಾ ಮುಂದೆ ನಿಂತಾಗ ಸ್ಮೈಲ್ ಪ್ಲೀಸ್ ಅಂತ ತಮ್ಮ ನಗುವಿನೊಂದಿಗೆ ನಗುವನ್ನೇ ಸೂಸುತ್ತಾ ಮುಂದೆ ಸಾಗುತ್ತಾರೆ ಆ ಅಂತ ಒಂದು ಫೋಟೋಗ್ರಾಫರ್ ಛಾಯಾಗ್ರಾಹಕರ ದಿನಾಚರಣೆಗೆ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈಗ ವೇದಿಕೆಯ ಮೇಲಿನ ಗಣ್ಯರಿಂದ ಕ್ಯಾಮ್ರಾ ಕ್ಲಿಕ್ ಮಾಡುವುದರ ಮೂಲಕ ಉದ್ಘಾಟನೆ ಕಾರ್ಯಕ್ರಮನ ನೆರೆಸ್ತಾ ಇದ್ದೇವೆ ಸನ್ಭಟ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವರ್ ಹಾಗೂ ಪೂಜ್ಯ ಶ್ರೀ ಗುರುಮಾಂತ ಶ್ರೀಗಳು ಹಾಗೂ ವೇದಿಕೆಯ ಮೇಲಿನ ಗಣ್ಯ ಮಾಂಡ್ಯರು ಫೋಟೋಗ್ರಾಫಿಯನ್ನು ಕ್ಲಿಕ್ ಮಾಡುವುದರ ಬಳಕ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಎಲ್ಲರೂ ತಮ್ಮ ಚಪ್ಪಾಳೆಗಳ ಮೂಲಕ ಗುರುಮಾಂತ ಶ್ರೀಗಳಿಗೂ ಹಾಗೂ ಸನ್ಮಾನ ಶ್ರೀ ವಿಜಯಾನಂದ ಯಶ್ ಕಶ್ಯಪ್ನವ್ರಿಗೂ

ಉದ್ಘಾಟನೆ ಕಾರ್ಯವನ್ನು ಕೈಗೊಂಡಂಥ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವರು ಜನಪ್ರಿಯ ಶಾಸಕರು ಹಾಗ ಸನ್ಮಾನ್ಯ ಶ್ರೀ ಪೂಜ್ಯ ಶ್ರೀ ಗುರುಮಾಂತ ಶ್ರೀಗಳವರಿಗೂ ಹಾಗೂ ವೇದಿಕೆಯ ಮೇಲಿನ ಗಣ್ಯ ಧನ್ಯವಾದಗಳು ಇಲ್ಕಲ್ ತಾಲೂಕು ಛಾಯಾಚಿತ್ರ ಸಮೂಹದ ಅಧ್ಯಕ್ಷರಾದಂಥ ವೇದಮೂರ್ತಿ ಶ್ರೀ ಮುನಿ ಸ್ವಾಮಿ ದೇವಘಟ್ ಇವರಿಂದ ಮನವಿ ನಿವೇದನೆ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವರವರಿಗೆ ಮನವಿಯನ್ನು ಓದಿ ಅವರು ಮನವಿಯನ್ನು ನಿವೇದನೆ ಮಾಡಿಕೊಳ್ಬೇಕಾಗಿ ವಿನಂತಿಸಿ ಕೊಡ್ತಾ ಇದ್ದೇನೆ ಓಂ ಗುರುಭ್ಯೋ ನಮಃ ಇಲ್ಕಲ್ ತಾಲೂಕಾ ಛಾಯಾಚಿತ್ರ ಸಮೂಹ ಸಂಸ್ಥೆ ರೇಷರ್ಡ್ ಇಲ್ಕಲ್ ಇವರಿಗೆ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವ್ರ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಶಾಸಕರು ಹುನಗುಂದ ವಿಧಾನಸಭಾ ಮತಕ್ಷೇತ್ರ ವಿಷಯ ಅತ್ಯಂತ ಬಡ ವೃತ್ತಿ ಛಾಯಾಗ್ರಾಹಕರಿಗೆ ನಿವೇಶನ ಹಂಚಿಕೆ ಮಾಡುವುದು ಕುರಿತು ಮತ್ತು ತಾಲೂಕು ಆಡಳಿತ ಕೊಡಮಾಡುವ ಗಣರಾಜ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ವೃತ್ತಿ ಛಾಯಾಗ್ರಾಹಕರಿಗೂ ವಿಶೇಷ ಸ್ಥಾನಮಾನ ನೀಡುವ ಕುರಿತು ಮಾನ್ಯರೇ ಈ ಮೇಲೆ ಕಾಣ್ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇಳಕಲ್ ತಾಲೂಕು ಛಾಯಾಚಿತ್ರ ಸಮೂಹ ಸಂಸ್ಥೆ ರಿಜಿಸ್ಟರ್ಡ್ ಇಳಕಲ್ ನಮ್ಮ ಸಂಘವು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ತಾವು ಈಗಾಗಲೇ ಸಾಮಾಜಿಕ ಕಳಕಳಿಯಿಂದ ನಮ್ಮ ಸಂಘದ ಸದಸ್ಯರೆಲ್ಲರಿಗೂ ಕಾರ್ಮಿಕ ಇಲಾಖೆಯಿಂದ ಕೊಡಮಾಡುವ ರಾಜ್ಯ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಈ ಶ್ರಮ ಕಾರ್ಡ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಉಚಿತವಾಗಿ ಕಾರ್ಡ್ಗಳನ್ನು ಮಾಡಲು ನಿವೇಶನ ನೀಡಿ ಪ್ರೋತ್ಸಾಹಿಸಿದಕ್ಕೆ ತಮ್ಮ ಸಂಘವು ಯಾವಾಗಲೂ ತಮಗೆ ಚಿರಋಣಿಯಾಗಿರುತ್ತದೆ ಮತ್ತು ಹೆಮ್ಮೆಯಿಂದ ಹೇಳಲು ಇಚ್ಛಿಸುತ್ತೇವೆ ಕಳೆದ ಎರಡು ಮೂರು ವರ್ಷಗಳಿಂದ ಲಾಕ್ಡೌನ್ ನಂತರ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಉದ್ಯಮ ಅವಲಂಬಿತರೆಲ್ಲರೂ ಆರ್ಥಿಕವಾಗಿ ಜರ್ಜರಿದು ಬಹಳ ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಸದರಿ ಉದ್ಯಮದ ಅವಲಂಬಿತರೆಲ್ಲರೂ ಬಹುತೇಕ ಮದುವೆ ಮತ್ತು ಸಾರ್ವಜನಿಕ ಸಮಾರಂಭಗಳನ್ನು ಅವಲಂಬಿಸಿರುತ್ತಾರೆ ಹೀಗಾಗಿ ಕಳೆದ ಕೆಲವು ವರ್ಷಗಳಿಂದ ಉದ್ಯೋಗಕ್ಕೆ ಬಂಡವಾಳ ಹಾಕಿದವರು ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು ಮತ್ತು ನಮ್ಮ ವೃತ್ತಿಯ ಮೇಲೆ ಸಾಕಷ್ಟು ತೊಂದರೆಗಳು ಸವಾಲು ಎದುರಾಗುವ ಕಾರಣ ತುಂಬ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದ್ದೇವೆ ಈಗಾಗಲೇ ತಾವು ಶ್ರಮಿಕ ನಿರ್ಗತಿಕರ ಬಡವರ ಶ್ರೇಯೋಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಸರ್ಕಾರ ಸೌಲಭ್ಯಗಳನ್ನು ನೀಡುತ್ತಲೇ ಬಂದಿರುತ್ತೀರಿ ಆದರೆ ನಮ್ಮ ಸಂಘವು ಇಲ್ಲಿವರೆಗೆ ತಮ್ಮಲ್ಲಿ ಯಾವುದೇ ಬೇಡಿಕೆಗಳನ್ನು ಇಟ್ಟಿರುವುದಿಲ್ಲ ಆದರೆ ಕೇಳುವಂಥ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣವಾದ ಕಾರಣ ದಯಾಳುಗಳಾದ ತಾವುಗಳು ನಮ್ಮ ಪ್ರಮುಖ ಬೇಡಿಕೆಗಳಾದ ಕೆಲವು ವೃತ್ತಿ ಛಾಯಾಗ್ರಾಹಕರಿಗೆ ಇರಲು ಕೂಡ ನಿವೇಶನ ಇರದ ಕಾರಣ ಅವರನ್ನು ಗುರುತಿಸಿ ತಮಗೆ ಪಟ್ಟಿ ಮಾಡಿಕೊಡಲಾಗುವುದು ಅಂಥವರಿಗೆ ಸರ್ಕಾರದಿಂದ ಇಳಕಲ್ ನಗರಸಭೆಗೆ ಬರುವ ವ್ಯಾಪ್ತಿಯಲ್ಲಿ ಗುರುತಿಸಿ ನಿವೇಶಗಳನ್ನು ಹಂಚಿಕೆ ಮಾಡುತ್ತೀರಿ ಎಂಬ ಆಶಾಭಾವನೆಯಲ್ಲಿ ನಾವಿದ್ದೇವೆ ಅದೇ ರೀತಿ ತಾಲೂಕಾ ಆಡಳಿತದಿಂದ ಪ್ರತಿ ವರ್ಷ ಮಾಡುವ ಗಣರಾಜ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಈಗಾಗಲೇ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಗೈದ ಸಾಧಕರಿಗೆ ಗೌರವ ಪ್ರಶಸ್ತಿಗಳನ್ನು ನೀಡುತ್ತಲೇ ಬಂದಿರುತ್ತೀರಿ ಅದೇ ರೀತಿ ವೃತ್ತಿ ಛಾಯಾಗ್ರಾಹಕರಿಗೂ ಗುರುತಿಸಿ ವಿಶೇಷವಾಗಿ ಗೌರವ ಪ್ರಶಸ್ತಿಗಳನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ನಮಸ್ಕಾರಗಳೊಂದಿಗೆ ಇಲ್ಕಲ್ ತಾಲೂಕಾ ಛಾಯಾಚಿತ್ರ ಸಂಘ ಅಧ್ಯಕ್ಷರು ಇಲ್ಕಲ್ ಛಾಯಾಚಿತ್ರ ಸಮೋಸೆ ಇಲ್ಕಲ್ ಆರಾ ಓಂ ಈಗ ಮನವಿ ಸಮರ್ಪಣೆ ಇಲ್ಕಲ್ ತಾಲೂಕು ಛಾಯಾಚಿತ್ರ ಸಂಸ್ಥೆ ಇಲ್ಕಲ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಂದ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವರಿಗೆ ಮನವಿ ಸಮರ್ಪಣೆ ಈಗ ಸ ಈಗ ಸಾಂಕೇತಿಕವಾಗಿ ಶ್ರಮಿಕ ಕಾರ್ಡುಗಳನ್ನು ಹಾಗೂ ಅಸಂಘಟಿತ ಕಾರ್ಮಿಕರ ಪಿಂಚಣಿ ಕಾರ್ಡುಗಳನ್ನು ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವರು ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿ ಈ ಕಾರ್ಯವನ್ನು ನಾಗರಾಜ್ ನಗರಿಯವರು ನೆರವೇರಿಸಿಕೊಡಬೇಕಾಗಿ ವಿನಂತಿ ಓಂ ಶ್ರೀ ಗುರುಬಸವಲಿಂಗಾಯನಮ್ಮ ಈ ಕಾರ್ಯಕ್ರಮದ ದಿವ್ಯಸ್ಥಾನದ ವಹಿಸ್ಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಗುರುಮಾಂತ ಶ್ರೀಗಳನ್ನು ಮತ್ತೊಮ್ಮೆ ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಅವ್ರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ ಸಾಕಷ್ಟು ಒತ್ತಡದ ಮಧ್ಯೆಯೂ ಕೂಡ ಛಾಯಾಗ್ರಾಹಕರ ಮೇಲೆ ಅತೀವವಾದಂಥ ಒಂದು ಪ್ರೀತಿ ಮತ್ತು ಕಾಳಜಿ ಇರೋದರಿಂದ ನಾನು ಖಂಡಿತವಾಗಿಯೂ ನಿಮ್ಮ ಕಾರ್ಯಕ್ರಮಕ್ಕೆ ಬಂದೇ ಬರ್ತೇನೆ ಅಂತಂದು ಹೇಳಿ ಇದೀಗ ತಾನೇ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವ್ರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ನಮ್ಮ ನಗರಸಭೆಯ ಅಧ್ಯಕ್ಷರು ಸಹೋದರಿ ಶ್ರೀಮತಿ ಸುಧಾರಾಣಿ ಮುರುಗೇಶ್ ಸಂಗಮ್ ಅವರು ಇವ್ರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತುಂಬೃದಯದ ತುಂಬೃದಯದ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ಮತ್ತೋರ್ವ ನಮ್ಮ ಹಿರಿಯ ಹಿರಿಯ ತಾಯಿ ಸಮಾನರಾದಂಥ ನಮ್ಮ ಕಾಳಮ್ಮ ಜಕ್ಕ ಉಪಾಧ್ಯಕ್ಷರು ನಗರಸಭೆ ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಎಲ್ರಿಗೂ ಒಂದು ವಿಷಯನ್ನ ತಮ್ಮ ತಮ್ಮ ಗಮನಕ್ಕೆ ಇಡಲಿಕ್ಕೆ ವಿಚಾರ ಪಡ್ತಾ ಇದ್ದೀನಿ ಏನು ಕಳೆದ ವಿಧಾನಸಭೆಯಲ್ಲಿ ನಮ್ಮ ಬಹುದಿನಗಳ ಬೇಡಿಕೆ ಕಾರ್ಮಿಕ ಇಲಾಖೆಯ ಒಳಗಡೆಯನ್ನು ಫೋಟೋಗ್ರಾಫರ್ಗೂ ಕೂಡ ಸೇರ್ಪಡೆಗೊಳಿಸಬೇಕು ಹಾಗೂ ಪ್ರತಿ ತಾಲೂಕಾ ಮಟ್ಟದಲ್ಲಿ ಒಂದು ತಾಲೂಕ ಫೋಟೋಗ್ರಾಫರ್ದೊಂದು ಭವನಗಳನ್ನು ನಿರ್ಮಾಣ ಮಾಡಬೇಕು ಅಂತಂದು ಬಹು ವರ್ಷಗಳ ನಮ್ಮ ಬೇಡಿಕೆ ಇತ್ತು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಅತ್ಯಂತ ಉತ್ಸಾಹದಿಂದ ಛಾಯಾಗ್ರಾಹಕರಿಗೂ ಒಂದು ಉತ್ತೇಜನ ನೀಡಲಿ ಅನ್ನೋ ದೃಷ್ಟಿಯಿಂದ ನಮ್ಮನ್ನು ಕೂಡ ಪ್ರೇರಣೆಗೆ ತಗೊಂಡು ಪರಿಗಣನೆಯ ಪರಿಗಣಿಸಿ ಏನು ರಾಜ್ಯ ಅಸಂಘಟಿತ ಕಾರ್ಮಿಕ ಇಲಾಖೆಯ ಒಳಗಡೆಯನ್ನು ಸೇರ್ಪಡೆಗೊಳಿಸಿದರೆ ಪ್ರಪ್ರಥಮವಾಗಿ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಇಲ್ಕಲ್ ತಾಲೂಕಾ ಛಾಯಾಚಿತ್ರ ಸಮೂಹ ಸಂಸ್ಥೆ ಹಾಗೂ ರಾಜ್ಯದ ಎಲ್ಲ ಫೋಟೋಗ್ರಾಫರ್ ವೃತ್ತಿ ಫೋಟೋಗ್ರಾಫರ್ ವತಿಯಿಂದ ಅವರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ರೀತಿ ಆ ಒಂದು ರಾಜ್ಯ ಅಸಂಘಟಿತ ಕಾರ್ಮಿಕ ವಲಯದೊಳಗೆ ಏನು ಫೋಟೋಗ್ರಾಫರ್ ಸೇರ್ಪಡೆಗೊಳಿಸ್ಬೇಕನ್ನೋದು ನಮ್ಮ ಶಾಸಕರು ಕೂಡ ಧ್ವನಿ ಎತ್ತಿದ್ರು ಇದ್ರ ಬಗ್ಗೆ ಅಧಿವೇಶನದಲ್ಲಿ ನಾನು ಕೂಡ ಕೇಳಿದ್ದೀನಿ ಬಹಳ ದಿನಗಳ ಬೇಡಿಕೆ ಇತ್ತು ಛಾಯಾಗ್ರಾಹಕರದ್ದು ಅದು ಮಾಡಿದ್ದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಅಂತಂದು ಹೇಳಿ ನಂತರ ಕೇವಲ ನಾವು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಿಕ್ಕೆ ಅವ್ರಿಗೆ ಕಡೆ ಹೋದಾಗ ಅವರು ನಿಮ್ಮ ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ದು ನನ್ನ ಧರ್ಮ ಜೊತೆಗೆ ಇಮಿಡಿಯೇಟ್ಲಿ ನಿಮಗೆ ಅಲ್ಲೇ ಈ ಶ್ರಮ ಕಾರ್ಡು ಉಚಿತವಾಗಿ ಇಮಿಡಿಯೇಟ್ಲಿ ಕಾರ್ಮಿಕ ಇಲಾಖೆ ನಮ್ಮ ರಾಜೇಶ್ವರಿಗೆ ಕಾಲ್ ಮಾಡಿ ಇಮಿಡಿಯೇಟ್ಲಿ ಅವ್ರಿಗೆ ಯಾವ ರೀತಿ ಇದು ಮಾಡ್ತಿರೋ ಗೊತ್ತಿಲ್ಲ ಅವ್ರು ಫಾಲೋಅಪ್ ಮಾಡ್ತಾರೆ ಇಮಿಡಿಯೇಟ್ಲಿ ನೀವು ಅವ್ರ ಕಾರ್ಡ್ ಮಾಡಿ ಕೊಡಬೇಕು ಯಾವ ಡೇಟ್ ಬರ್ತಿರೋ ಅದನ್ನು ನೀವು ಮಾಡಿರಿ ಅವ್ರ ಜೊತೆ ನೀವು ಕಮ್ಯುನಿಕೇಷನ್ ಒಳಗೆ ಮಾಡಿಕೊಂಡು ಬರ್ರಿ ಹೇಳಿ ಇಮಿಡಿಯೇಟ್ಲಿ ಅವರು ಎಲ್ರಿಗೂ ಕೂಡ ಈಗಾಗಲೇ ಇರ್ತಕ್ಕಂಥವ್ರು ಹೊರತುಪಡಿಸಿ ಎಲ್ರಿಗೂ ವೃತ್ತಿ ಛಾಯಾಗ್ರಾಹಕರಿಗೆ ಈ ಶ್ರಮ ಕಾರ್ಡು ಮಾಡಿಸ್ಕೊಟ್ಟಿದ್ದಾರೆ ಹೀಗಾಗಿ ಅವ್ರಿಗೂ ಕೂಡ ನಮ್ಮ ಇಳಕಲ್ ತಾಲೂಕು ಛಾಯಾಚಿತ್ರ ಸಮೂಹ ವತಿಯಿಂದ ವಿಶೇಷವಾಗಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸುತ್ತೇನೆ ಇದೀಗ ಸ್ವತಃ ನಮ್ಮ ಶಾಸಕರು ಆ ಕಾರ್ಡುಗಳನ್ನು ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ವಿತರಣೆ ಮಾಡಬೇಕಂತಂದು ಅವರಲ್ಲಿ ನಾವು ವಿನಂತಿ ಇದ್ದೀನಿ ಶ್ರೀಯುತ ವಿನೋದ್ ಜರ್ಗಿ ಪರಶುರಾಮ್ ಹೆಂಗಾಲಿ ಶರಣಪ್ಪ ಕತ್ತಿ ಶೇಷಾದ್ರಿ ಕುಲಕರ್ಣಿ ಶ್ರೀಲೇಖ್ ಚಿಲ್ಲಾಳ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಶ್ರಮಿಕ ಕಾರ್ಡುಗಳನ್ನು ಮಾನ್ಯ ಶಾಸಕರಾದಂಥ ಶ್ರೀಯುತ ತ ವಿಜಯಾನಂದ್ ಎಸ್ ಕಾಶ್ಯಪ್ನವ್ರ ಇವರಿಂದ ವಿನಂತಿ ಈ ಒಂದು ಕಾರ್ಯವನ್ನು ನಿರ್ವಹಿಸಿದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವರಿಗೆ ಛಾಯಾ ಚಿತ್ರಗ್ರಾಹಕರ ಸಮೂಹ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ವಿನೋದ್ ಜಿರ್ಗಿ ಪರಶುರಾಮ್ ಹೆಂಗಾಲಿ ಶರಣಪ್ಪ ಕತ್ತಿ ಶೇಷಾದ್ರಿ ಕುಲಕರ್ಣಿ ಶ್ರೀಲೇಖ್ ಚಿಲ್ಲಾಳ್ ಇವರು ದಯವಿಟ್ಟು ವೇದಿಕೆ ಆಗಮಿಸಿ ಶ್ರಮಿಕ ಕಾರ್ಡುಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ ಪೂಜ್ಯ ಶ್ರೀ ಗುರುಮಾತ್ ಅಪ್ಪಗಳವರಿಂದ ಅಸಂಘಟಿತ ಕಾರ್ಮಿಕರ ಪಿಂಚಣಿ ಕಾರ್ಡ್ಗಳು ಇವುಗಳನ್ನು ಸಾಂಕೇತಿಕವಾಗಿ ಶ್ರೀ ಗುರುಮಾತ್ ಅಪ್ಪಗಳವರು ಕೊಡಬೇಕಾಗಿ ವಿನಂತಿ శ్రీ మహేష్ అంగడి శ్రీ ఆనంద్ బావూర్ శ్రీ ఆనంద్ బావర్ దయవిట్టు సమయ అభావ ఇరవదరిందయవిట్ బి శరణ బసప్ప భోవి ఆనంద్ శరణ శరణప్ప భోవి చిదానంద్ మైలి నాగరాజ్ నగరి ಆನಂದ್ ಕಾಶೆಟ್ಟಿ ಮೇಘರಾಜ್ ನೀಲಿ ಶ್ರೀಲೇಕ್ ಚಿಲ್ಲಾಳ್ ದಯವಿಟ್ಟು ವೇದಿಕೆಯ ಮೇಗಲ್ಲಿ ಬಂದು ಕಾರ್ಡುಗಳನ್ನು ಸ್ವೀಕರಿಸಬೇಕಾಗಿರಂತಿ ಧನ್ಯವಾದಗಳು ವೇದಿಕೆಯಲ್ಲಿ ಮಹಿಳೆಯರಿಗೆ ಇಲ್ಕಲ್ ತಾಲೂಕು ಛಾಯಾಚಿತ್ರ ಸಮುದಾಯದ ಪರವಾಗಿ ಪೂಜ್ಯ ಗುರುಮಾತ ಅಪ್ಪಗಳವರಿಗೆ ಗೌರವ ಸಮರ್ಪಣೆ ದಯವಿಟ್ಟು ವೇದಿಕೆಗೆ ವಾಸು ಸ್ಟುಡಿಯೋ ಅಮೃತ್ ಫೋಟೋ ಸ್ಟುಡಿಯೋ ರಮೇಶ್ ಸನ್ನೂರ್ ಪ್ರೈಸ್ ಸ್ಟುಡಿಯೋ ಇವರು ಸೋಹಮ್ ಸ್ಟುಡಿಯೋ ಇವರು ವೇದಿಕೆಗೆ ಬಂದು ಪೂಜ್ಯ ಗುರುಮಾತ ಅಪ್ಪಗಳವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ ಸೋಮ್ ಸ್ಟುಡಿಯೋ ವಾಸು ಸ್ಟುಡಿಯೋ ಅಮೃತ್ ಸ್ಟುಡಿಯೋ ರಮೇಶ್ ಸನ್ನೂರ್ ಫ್ರೆಂಡ್ಸ್ ಸ್ಟುಡಿಯೋ ದಯವಿಟ್ಟು ಇವರು ವೇದಿಕೆಗೆ ಬಂದು ಪೂಜ್ಯ ಶ್ರೀಗಳವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಅವರ ಗೌರವ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದು ತಮ್ಮ ಅಬ ಸಮಯದ ಅಭಾವದ ನಡುವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವರು ಅದ್ ಅಧ್ಯಕ್ಷರು ವೀರೇಸೈವ ಲಿಂಗಾಯತ ನಿಗಮ ಬೆಂಗಳೂರು ಹಾಗೂ ಜನಪ್ರಿಯ ಶಾಸಕರು ಹುಣಗುಂದ ಮತಕ್ಷೇತ್ರ ಕ್ಷೇತ್ರ ಇವರಿಗೆ ಛಾಯಾಗ್ರಹಕರ ಚಿತ್ರದ ಸಮೂಹದ ಪರವಾಗಿ ಗೌರವ ಸ್ಥಾಪನೆ ಶ್ರೀ ಶರಣು ನೀಲಿ ಶ್ರೀ ಆನಂದ್ ಭಾವೂರ್ ಪರಶುರಾಮ್ ಯಂಗಾಲಿ ಮಹಾಂತೇಶ್ ಮಡಿವಾಳಾರ್ ನಾಗರಾಜ್ ನಗರಿ ರಾಘವೇಂದ್ರ ಮೈಲಿ ಗುರು ಗಾನ್ಗೆರ್ ಇವರು ವೇದಿಕೆಗೆ ಬಂದು ಸತ್ಕಾರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈಗ ಇಲ್ಕಲ್ ತಾಲೂಕಾ ಛಾಯಾಚಿತ್ರ ಸಂಸ್ಥೆ ಇಲ್ಕಲ್ ಮುಕ್ ಮು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಮುರುಗೇಶ್ ಸಂಗಮ್ ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಾಳಮ್ಮ ಜಕ್ಕ ಉಪಾಧ್ಯಕ್ಷರು ನಗರಸಭೆ ಇಲ್ಕಲ್ ಈರುವರಿಗೂ ಇರುವ ತಾಯಂದರಿಗೂ ಇಲ್ಕಲ್ ತಾಲೂಕಾ ಛಾಯಾಚಿತ್ರ ಸಮಸ್ಥೆ ಇಲ್ಕಲ್ ವತಿಯಿಂದ ಗೌರವ ಸತ್ಕಾರ ಎಸ್ ಆರ್ ಕೆ ಸ್ಟುಡಿಯೋ ಬಸುಗೋಟೋರ್ ರಾಘವೇಂದ್ರ ಮೈಲಿ ಆಕಾಶ್ ವಿಭಾಗಿ ಹಾಗೂ ಎಲ್ಲ ತಾಯಂದರಿಂದ ಅಧ್ಯಕ್ಷರು ಹಾಗೂ ಉಪ್ ಉಪಾಧ್ಯಕ್ಷರಿಗೆ ಗೌರವ ಸತ್ಕಾರ ಮುಗಿಸ್ಕೊ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಈಗ ಇಲ್ಕಲ್ ತಾಲೂಕು ಛಾಯಾಚಿತ್ರ ಸಮೂಹದ ಅಧ್ಯಕ್ಷರಾದಂಥ ವೇದಮೂರ್ತಿ ಮುಂದಿಸ್ವಾಮಿಗಳು ದವ್ಯಮಠ್ ಇವರಿಗೆ ಎಲ್ಲ ಸಮೂಹದ ಪರವಾಗಿ ಹಾಗೂ ವೇದಿಕೆಯ ಮೇಲಿನ ಪೂಜ್ಯ ಶ್ರೀಗಳಿಂದ ಗಣ್ಯ ಮಾನ್ಯರಿಂದ ಗೌರವ ಸತ್ಕಾರ ಹಾಗೂ ಹುಣಗುಂದ್ ತಾಲೂಕಾ ಛಾಯಾಚಿತ್ರ ಸಮೂಹದ ಅಧ್ಯಕ್ಷರಾದ ಹುಚ್ಚೇಶ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಅವರಿಗೂ ಗೌರವ ಸಮರ್ಪಣೆ ವೇದಿಕೆ ಮೇಲಿನ ಪೂಜ್ಯರಿಂದ ಹಾಗೂ ಗಣ್ಯಮಾನ್ಯರಿಂದ கௌரவ சாத் ஓருபிங்காய நம ஸ்ரீ குருபிங்காய நம ஸ்ரீ குரு பசங்காய நம ஓரு பசிங்காய நம ಸತ್ಕಾರವನ್ನು ಪಡೆದಂತಹ ಹಾಗೂ ಸತ್ಕಾರವನ್ನು ಸ್ವೀಕರಿಸಿದಂತಹ ಎಲ್ಲ ಮಹನೀಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ಈಗ ಉದ್ಘಾಟನಾ ಪರ ಮಾತುಗಳು ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ಪನವರ್ ಜನಪ್ರಿಯ ಶಾಸಕ ನಮಃ ಚಿತ್ರಿಗೆ ಚಿ ಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಂಥಪಗಳನ್ನು ಏನು ಮಂದಿರದಲ್ಲಿ ಸ್ಮರಿಸ್ಕೊಳ್ತಾ ಅದೇ ಥರನಾಗಿ ಹಾಜರ ಸಯೇಶ ಮುರ್ತುಜ ಖಾದ್ರಿ ಪೂಜ್ಯರನ್ನು ಕೂಡ ಏನು ಹೃದಯ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಲ್ಕಲ್ ತಾಲೂಕ ಛಾಯಾಚಿತ್ರ ಸಂಸ್ಥೆ ನೂರ ಎಂಬತ್ತು ಐದನೇ ವಿಶ್ವ ಛಾಯಾಚಿತ್ರ ದಿನಾಚರಣೆಯ ಹಾಗೂ ಕುಟುಂಬದ ಸಮ್ಮೇಳನದ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರು ಮಾರ್ಗದರ್ಶಕರು ಶ್ರೀಮನ್ ನಿರಂಜನ ಪರಮಸ್ವರೂಪಿ ಗುರುಮಾಂತ ಸ್ವಾಮಿಗಳ ದಿವ್ಯ ಪಾದ ಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪೂಜ್ಯರು ಶ್ರೀ ಮುನಿಸ್ವಾಮಿ ದೇವಾಂಗಮಠ ಪೂಜ್ಯರಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಸಮಾರಂಭದ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿರುವಂಥ ನಮ್ಮ ನೂತನ ನಗರಸಭೆ ಅಧ್ಯಕ್ಷರು ಆದಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರೇ ಅದೇ ರೀತಿಯಾಗಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಾಳಮ್ಮ ಜಕಾ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂಥ ನಮ್ಮ ಹುಣಗುಂದ್ ತಾಲೂಕ ಛಾಯಾ ಛಾಯಾಗಾರಕರ ಸಂಘದ ಅಧ್ಯಕ್ಷರಾದಂಥ ಕಾಳಸ್ತಿ ಅವರೇ ಹಾಗೂ ಉಪಸ್ತಿರುವಂಥ ಎಲ್ಲ ಅತಿಥಿಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಹುಣಗುಂದ್ ಹಾಗೂ ಇಲಕಲ್ ತಾಲೂಕಿನ ಎಲ್ಲ ಇದು ಇಲ್ಕಲ್ ಅಷ್ಟೇ ಇದು ಸಾರಿ ಅಧ್ಯಕ್ಷರಿದ್ದರಲ್ಲ ಮತ್ತು ಹುನಗುಂದವರು ಇರಬೇಕಲ್ಲ ಇಲಿಕಲ್ ತಾಲೂಕಿನ ಎಲ್ಲ ನಮ್ಮ ಛಾಯಾಚಿತ್ರಗಾರಕರೇ ಹಾಗೂ ಗುರು ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಛಾಯಾ ಹಬ್ಬ ಬಹುತೇಕ ಛಾಯಾ ಹಬ್ಬ ಛಾಯಾ ಇಲ್ಲಾರದೆ ಬಹುತೇಕ ಈ ಇತಿಹಾಸವನ್ನು ಇವತ್ತು ನೆನಪಿಡೋದಕ್ಕೆ ಯಾರ ಕಡೆಯೂ ಸಾಧ್ಯ ಇರಲಿಲ್ಲ ಅನ್ನೋ ಮಾತನ್ನು ನಾನು ಮಟ್ಟು ಮೊದಲೇದ್ದು ಆಗಿನ ಹೇಳೋಕ್ಕೆ ಇಚ್ಛೆಪಡ್ತೀನಿ ಯಾಕಂದರೆ ನಾವು ಮಾರಿರೋ ಕಾರ್ಯ ಅಷ್ಟೇ ನೆನಪಿಡ್ಬೋದು ಅದಕ್ಕೆ ಒಂದು ಚಿತ್ರ ಅನ್ನೋದು ಇತ್ತು ಅಂದರೆ ಅದಕ್ಕೆ ಎಷ್ಟು ಒಂದು ಇವತ್ತು ಬೆಳಕನ್ನು ಚೆಲ್ಲತ್ತೆ ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ ಅದು ಒಂದು ವಸ್ತು ಬಗ್ಗೆ ಆಗಲಿ ಆ ಛಾಯಾ ಅನ್ನೋದು ಛಾಯಾಚಿತ್ರ ಅನ್ನೋದು ಇವತ್ತು ಭಾಳಷ್ಟು ಅವಶ್ಯಕತೆ ಇರುವಂತಹ ದಿನಗಳು ಇವತ್ತು ನಮಗೆ ಇದಾವೆ ಅನ್ನೋ ಮಾತನ್ನು ನಾನು ಇವತ್ತು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಛಾಯಾ ಹಬ್ಬವನ್ನು ಕುಟುಂಬದ ಸಮೇತ ಎಲ್ಲ ಛಾಯಾಚಿತ್ರಗಾರಕರು ಇವತ್ತು ಕುಟುಂಬದ ಸಮೇತ ಆಚರಿಸ್ತಾ ಇದ್ದಾರೆ ಅದಕ್ಕೆ ನಾನು ನೂರ ಎಂಬತ್ತೈದನೆಯ ವಿಶ್ವ ಛಾಯಾಚಿತ್ರಗಾರಕರ ದಿನಾಚರಣೆಯ ಶುಭಾಶಯಗಳನ್ನು ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ಗೌರವಕ್ಕೆ ಇಚ್ಛೆ ಪಡ್ತೇನೆ ಬಹುತೇಕ ನಮ್ಮ ಇತಿಹಾಸ ಇವತ್ತು ಇಲಿಕಲ್ ನಗರದಲ್ಲಿ ಬಹುತೇಕ ಇತಿಹಾಸದಲ್ಲಿ ಛಾಯಾಚಿತ್ರವನ್ನು ತೆಗೆಯುವಂಥದ್ದು ಭಾಳಷ್ಟು ಕಡಿಮೆ ಇತ್ತು ಇವತ್ತು ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ ಇವತ್ತು ನಮ್ಮ ಕ್ಯಾಮ್ರಾಗಳಿದ್ದಾವೆ ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ ಯಾಕಂದರೆ ಈ ಮೊಬೈಲ್ ನಿಂತರ ಕಡಿಮೆ ಬಂದ ತಕ್ಷಣ ನಿಮ್ಮ ಡಿಮಾಂಡ್ ಕಡಿಮೆಗೈತೆ ಇಲ್ಲಾಂದರೆ ನಿಮ್ಮ ಡಿಮ್ಯಾಂಡ್ ಎಂದೆಂದೂ ಕಡಿಮೆ ಆಗೋದಿಲ್ಲ ಈಗೂ ಕೂಡ ಆಗೋದಿಲ್ಲ ಅದು ಮಾತು ಬೇರೆ ಯಾಕಂದರೆ ಒಂದು ಯಾವುದೇ ಒಂದು ಒಳ್ಳೆಯ ಕಾರ್ಯ ಇವತ್ತು ಒಂದು ಮನೆಯಲ್ಲಿ ಜರುಗಬೇಕು ಅಂದರೆ ನಮಗೆ ಛಾಯಾಚಿತ್ರಗಾರಕ್ಕೂ ಬಹಳ ಅವಶ್ಯಕತೆ ಯಾಕಂದರೆ ತಮ್ಮ ಇಲ್ಲಾರದೆ ನಾವು ಯಾವುದನ್ನು ಕೂಡ ಸರಿ ಹಿಡಿಯೋಕ್ಕೂ ಆಗೋದಿಲ್ಲ ಅದನ್ನು ನಾವು ಬೆಳಕನ್ನು ಚೆಲ್ಲೋಕ್ಕಾಗೋದಿಲ್ಲ ತೋರಿಸೋಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಯಾಕಂದರೆ ತಮ್ಮ ಪರಿಸ್ಥಿತಿಯನ್ನು ನಾವು ಅವಲೋಕನೆ ಮಾಡಿದರೆ ಭಾಳ ಕಷ್ಟ ಜೀವಿಗಳು ಜೀವಿಗಳು ಅಂದರೆ ಅದು ನಮ್ಮ ಛಾಯಾಚಿತ್ರಗಾರಕರು ಅನ್ನೋ ಮಾತನ್ನು ಕೂಡ ನಾನು ಹೇಳಬೇಕಾಗತ್ತೆ ಸಮಯ ಇಲ್ಲಾರ್ದೆ ಯಾವುದೂ ಕೂಡ ಫಲ ಸಿಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲರೂ ಭಾಳ ಚಾಚು ತಪ್ಪದೆ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ತಮ್ಮ ವೃತ್ತಿಯನ್ನು ಇವತ್ತು ನಡೆಸ್ಕೊಂಡು ಬರ್ತಾಯಿದ್ರಿ ಆ ಭಗವಂತ ವಿಜಯ ಮಾಂತೇಶ ತಮಗೆಲ್ಲರಿಗೂ ಸಕಲ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತೇನು ನಮ್ಮ ಇಲಿಕಲ್ ಛಾಯಾಚಿತ್ರಗಾರಕರ ಸಂಘದ ವತಿಯಿಂದ ಒಂದು ಮನವಿಯನ್ನು ತಾವು ನೀಡಿದ್ದೀರಿ ಬಹುತೇಕ ಇವತ್ತು ಭಾಳಷ್ಟು ಜನ ಬಡವರು ಇದ್ದಾರೆ ನನಗೆ ಗೊತ್ತಿದೆ ಯಾಕಂದರೆ ನನ್ನ ಒಡನಾಟ ನಿಮ್ಮ ಜೊತೆಯೇ ಜಾಸ್ತಿ ಇರುತ್ತೆ ಯಾಕಂದರೆ ಅತ್ಯಂತ ಅನೇಕ ಜನ ನನ್ನ ಸ್ನೇಹಿತರಿದ್ದಾರೆ ಇಲ್ಲಿ ಗುರು ಗಾನಗಿರಿ ಅನೇಕ ಜನ ಭಾಳಷ್ಟು ನಮ್ಮ ನಜೀರ್ ಇರ್ಬೋದು ಮುಲ್ಲ ಎಲ್ಲರೂ ಕೂಡ ಭಾಳಷ್ಟು ಆತ್ಮೀಯರು ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ನಾನು ಮೊದಲು ಅಲ್ಲಿ ಅವ್ರನ್ನ ಟಿ ಅವ್ರನ್ನ ನಾನೇ ಸ್ವತಃ ಇನ್ವೈಟ್ ಮಾಡ್ತೀನಿ ಬುದ್ಧಿ ಯಾಕಂದ್ರೆ ನನಗೆ ಇರಬೇಕು ಅವರು ಇದ್ದಾಗಲೇ ನಾವು ಬೆಳಕು ಚೆಲ್ಲಕ್ಕೆ ಸಾಧ್ಯ ಅನ್ನೋ ಒಂದು ಅರ್ಥದಿಂದ ತಮ್ಮನ್ನು ನಾವು ಅತ್ಯಂತ ಹತ್ತಿರದಿಂದ ಕಂಡನು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಇವತ್ತು ಇವತ್ತಿದಾವೆ ಬಹುತೇಕ ಭಾಳಷ್ಟು ಜನಕ್ಕೆ ಇಲ್ಲಿ ನಾಗರಾಜ್ ಇದ್ದಾನೆ ನನಗೆ ಗೊತ್ತು ಯಾವತ್ತೂ ಹೇಳ್ತಿರ್ತಾನೆ ಅವನಿಗೆ ಮ ನೀ ನನಗೊಂದು ಜಾಗನೇ ಇಲ್ಲರಿ ಜಾಗನೇ ಇಲ್ಲರಿ ಮನೆ ಇಲ್ಲ ಅಂಥೇಳಿ ಭಾಳಷ್ಟು ಜನ ನನಗೆ ಆ ವಿಚಾರವನ್ನು ಈಗಾಗಲೇ ತಿಳಿಸಿದ್ದಾರೆ ಇವತ್ತು ಎಷ್ಟು ಜನಕ್ಕೆ ಇಳಿಕಲ್ಲಲ್ಲಿ ಇರುವಂಥ ಇರ್ಬೋದು ಮತ್ತು ಗ್ರಾಮೀಣ ಮಟ್ಟದಲ್ಲಿ ತಾವು ಕೂಡ ಕೆಲವಷ್ಟು ಜನ ಇದ್ದೀರಿ ಎಲ್ಲಿ ತಮಗೆ ನಿವೇಶನ ಬೇಕು ಮನೆ ಬೇಕು ತಾವು ಒಂದು ಪಟ್ಟಿಯನ್ನು ಮಾಡಿಕೊಡ್ರಿ ಎಲ್ಲರಿಗೂ ಕೂಡ ಒಂದು ವರ್ಷದಲ್ಲಿ ನಿಮಗೆ ಮನೆಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಒಂದು ವರ್ಷದಲ್ಲಿ ಮುಂದಿನ ವರ್ಷ ಈ ಛಾಯಾ ಹಬ್ಬ ಬರೋರೊಳಗೆ ನೀವು ಮನೆ ಕಟ್ಕೋಬೇಕು ಇಲ್ಲ ಸೈಡ್ ಹರ್ತೋಗ್ಬೇಕು ಆ ಕೆಲಸವನ್ನು ಮತ್ತು ಇಲಿಕ್ಕಲ್ ನಗರದಲ್ಲಿ ಒಂದು ಭವನ ಭವನವನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಕೂಡ ಜಾಗೆಯನ್ನು ಕೊಡಿಸುವಂಥ ಕೆಲಸ ನಮ್ಮ ಅಧ್ಯಕ್ಷರಿಲ್ಲೇ ಅದಾರ ಈ ಮುಂದಿನ ಸಭೆಯಲ್ಲೇ ನೀವೊಂದು ಮನವಿಯನ್ನು ಕೊಡ್ರಿ ನಿಮಗೊಂದು ಜಾಗ ಅನ್ನು ಒಳ್ಳೆಯ ಕಡೆ ನೀವು ಎಲ್ಲಿ ನೋಡ್ತೀರಿ ಆ ಜಾಗೆಯನ್ನು ನಿಮ್ಮ ಸಂಘಕ್ಕೆ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಈಗಾಗಲೇ ನಮ್ಮ ನಗರಿಯವರು ಹೇಳಿದ ಹಾಗೆ ನಮ್ಮ ಸರ್ಕಾರ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕಾರ್ಮಿಕ ಇಲಾಖೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇವತ್ತು ಮಾತ್ರವಾದ ಒಂದು ಕಾರ್ಯವನ್ನು ಮೊನ್ನೆ ಅಧಿವೇಶನದಲ್ಲಿ ಒಂದು ಮಸೂದೆಯನ್ನು ಪಾಸ್ ಮಾಡಿದರು ಬಹುತೇಕ ಕಾರ್ಮಿಕ ಇಲಾಖೆಯಲ್ಲಿ ಭಾಳಷ್ಟು ಜನ ಇರಲಿಲ್ಲ ಅದರಲ್ಲಿ ಕಲಾವಿದರಿರಲಿಲ್ಲ ಸಂಗೀತಗಾರರಿರಲಿಲ್ಲ ಸಂಗೀತಗಾರರು ಇರಲಿಲ್ಲ ಭಾಳಷ್ಟು ಜನಕ್ಕೆ ಅವಕಾಶವೇ ಇರಲಿಲ್ಲ ಆ ಕಾರ್ಮಿಕ ಇಲಾಖೆಯಲ್ಲಿ ಈ ಶ್ರಮ ಅಂಥೇಳಿ ಏನು ಇವತ್ತು ಒಂದು ಕಾರ್ಡನ್ನು ನಾವು ಕೊಡ್ತಾ ಇದ್ದೀವಿ ಈ ಶ್ರಮ ಕಾರ್ಡನ್ನು ಅದು ಕಟ್ಟಡ ಕಾರ್ಮಿಕರಿರ್ಬೋದು ಯಾವುದೇ ಒಂದು ಕಾರ್ಮಿಕರ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರಿಗೆ ಆ ಕಾರ್ಡನ್ನು ನಾವು ಇವತ್ತು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ಹೊಸ ಮಸೂದಿಯನ್ನು ತಂದು ಸದನದಲ್ಲಿ ಅವತ್ತು ಆ ಮಸೂದೆ ಬಿಲ್ ಪಾಸು ಆಗುವಾಗ ನಾನು ಕೂಡ ಸದನದಲ್ಲಿ ಇದ್ದೆ ನಾನು ಮಾನ್ಯ ಸಚಿವರಿಗೆ ಹೇಳಿದೆ ಎದ್ ನಿಂತು ನೋಡಿರಿ ಎಲ್ಲರಿಗೂ ತರ್ತಾ ಕಲಾವಿದರಿಗೆ ತರ್ತಾ ಇದ್ದೀರಿ ರಂಗಭೂಮಿ ಕಲಾವಿದರಿಗೆ ಕಟ್ಟಡ ಕಾರ್ಮಿಕರಿಗೆ ಎಲ್ಲರಿಗೂ ಐತಿ ನಮ್ಮ ಛಾಯಾಗಾರಕ್ಕೂ ಆಗ ಕೂಡ ಅವರೂ ಕೂಡ ಒಂದು ಕಾರ್ಮಿಕ ಇದ್ದರು ಕಾರ್ಮಿಕರಿದ್ದಂಗೆ ಇವತ್ತು ಅಸಂಘಟಿತ ಕಾರ್ಮಿಕರು ಅವರು ಬಹುತೇಕ ಅವ್ರಿಗೂ ಕೂಡ ನ್ಯಾಯವನ್ನು ಒದಗಿಸ್ಬೇಕು ಅಂತಂದಾಗ ಮಾನ್ಯ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಈಗಾಗಲೇ ಆ ಮಸೂದಿಯನ್ನು ಪಾಸ್ ಮಾಡಿದರೆ ಅದರಲ್ಲಿ ಕಲಾವಿದರಿರ್ಬೋದು ಜಾನಪತಿ ಸಾಹಿತಿಗಳಿರ್ಬೋದು ರಂಗಭೂಮಿ ಕಲಾವಿದರಿಗೆ ಕೂಡ ನಾನು ವಿಶೇಷವಾಗಿ ಒತ್ತು ಕೊಟ್ಟು ರಂಗಭೂಮಿ ಕಲಾವಿದರಿಗೆ ಕೊಡಲೇಬೇಕು ಸೇರಲೇ ಸೇರ್ಪಡೆ ಮಾಡಬೇಕು ಅಂದಾಗ ಇವತ್ತು ಆ ರಂಗಭೂಮಿ ಕಲಾವಿದರಿಗೆ ಸೇರಿಕೊಂಡು ತಮಗೂ ಕೂಡ ಇವತ್ತು ಈ ಶ್ರಮ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನು ಭಾಳ ಹೆಮ್ಮೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಅದರ ಸದುಪಯೋಗ ತಾವು ಪಡ್ಕೋಬೇಕು ಯಾಕಂದರೆ ಈ ಶ್ರಮದಲ್ಲಿ ಭಾಳಷ್ಟು ಸೌಕರ್ಯಗಳಿದಾವೆ ಸರ್ಕಾರದ ಸವಲತ್ತು ತಮ್ಮ ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ತಮ್ಮ ಆರೋಗ್ಯ ಸ್ಥಿತಿಗಿತಿ ಏನಾದರೂ ಹದಗೆಟ್ಟರೆ ಅಲ್ಲ ಅಥವಾ ಅನಾಹುತಕ್ಕೆ ಯಾವುದಾದ್ರೂ ಅನಾಹುತವಾಗಿ ಯಾರಾದರೂ ದುರ್ಮರಣವನ್ನು ಹೊಂದಿದರೆ ತಮ್ಮ ಮನೆಯಲ್ಲಿ ಏನೇ ಒಂದು ಘಟನೆ ನಡೆದರೂ ಕೂಡ ಆ ಈ ಶ್ರಮ ಕಾರ್ಡು ಒಂದು ಇದ್ದರೆ ಸಾಕು ನಿಮಗೆ ನೇರವಾಗಿ ಸರ್ಕಾರ ಮಕ್ಕಳಿಗೆ ಪಟ್ಟೆ ಪುತ್ಸಾಕದಿಂದ ಹಿಡಿದು ತಮ್ಮ ಆರೋಗ್ಯಕ್ಕೆ ಎಷ್ಟೇ ಖರ್ಚಾದರೂ ಕೂಡ ಐದು ಲಕ್ಷ ರೂಪಾಯಿವರೆಗೂ ತಮ್ಮ ಏನೇ ಒಂದು ವೆಚ್ಚ ಹಾಸ್ಪಿಟ್ಲ್ ವೆಚ್ಚ ಬಂದರೆ ಅದಕ್ಕೆ ತುಂಬೋಕೆ ಇವತ್ತು ಸರ್ಕಾರ ಫ್ರೀಯಾಗಿ ಬುದ್ಧಿ ಫ್ರೀಯಾಗಿ ಇವರಿಗೆ ಆ ಅವಕಾಶವನ್ನು ಆರೋಗ್ಯ ಏನೇ ಒಂದು ಇದಾದರೂ ಕೂಡ ಫ್ರೀಯಾಗಿ ತಮಗೆ ಆ ಚಿಕಿತ್ಸೆಗೆ ದುಡ್ಡನ್ನು ಒದಗಿಸುವಂಥ ಕೆಲಸ ಇವತ್ತು ನೇರವಾಗಿ ಸರ್ಕಾರ ಮಾಡುತ್ತೆ ಅದಕ್ಕೆ ತಾವು ಯಾರ್ಯಾರಿಗೆ ಇವತ್ತು ಈ ಶ್ರಮ ಕಾರ್ಡು ಯಾರ್ಯಾರು ಮಾಡಿಸಿಲ್ಲ ಆ ಕಾರ್ಡನ್ನು ನಾನು ಈಗಾಗಲೇ ಇಲಾಖೆ ಅಧಿಕಾರಿಗೆ ಸೂಚನೆ ಕೊಟ್ಟಿ ನಮ್ಮ ತಾಲೂಕು ಇಲ ಅಧಿಕಾರಿಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ತಾವು ಬರೇ ಒಂದು ಬರೇ ಹೆಸರನ್ನು ಕೊಟ್ಟು ಬರ್ರಿ ಸಾಕು ಅವನ ತಕ್ಷಣವೇ ಯಾರ್ಯಾರಿಗಿಲ್ಲ ಎಲ್ಲರಿಗೂ ಕೂಡ ಕಾರ್ಡನ್ನು ಕೊಡಿಸುವಂಥ ಕೆಲಸ ಶೀಘ್ರದಲ್ಲೇ ಮಾಡ್ತೀವಿ ಈಗಾಗಲೇ ನೇಕಾರ ಬಂಧುಗಳಿಗೆ ಕೂಡ ನೇಕಾರ ಕಾರ್ಡನ್ನು ಕೊಟ್ವಿ ಮತ್ತು ಈ ಶ್ರಮದಲ್ಲಿ ನೇಕಾರ ಕೂಡ ಸೇರಿದ್ದಾರೆ ಅವರು ಕೂಡ ಸೇರಿದ್ದಾರೆ ಈ ಶ್ರಮದಲ್ಲಿ ಆ ನೇಕಾರ ಬಂಧುಗಳಿಗೆ ಕೂಡ ಆ ಕಾರ್ಡನ್ನು ಕೊಡಿಸುವಂಥ ವ್ಯವಸ್ಥೆ ಇವತ್ತು ಈಗಾಗಲೇ ಮಾಡಿದ್ದೀವಿ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಏನೇ ಬೇಡಿಕೆ ಇರಲಿ ಅದಕ್ಕೆ ಖಂಡಿತವಾಗಿ ನಮ್ಮ ಕಾಳಸ್ತಿ ಮಠ ಅವರು ಇದ್ದಾರೆ ತಾಲೂಕು ಅಧ್ಯಕ್ಷರು ಮತ್ತು ಇಲ್ಲಿ ನಮ್ಮ ನಗರಿ ಇದ್ದಾರೆ ನಮ್ಮ ಗುರುಗಳಾದ ನಮ್ಮ ದೇವಾಂಗಮಠ ಗುರುಗಳೇ ಇವತ್ತು ಅಧ್ಯಕ್ಷರಿದ್ದಾರೆ ತಮ್ಮ ಏನೇ ಬೇಡಿಕೆ ಇದ್ದರೂ ಕೂಡ ನಾನು ಖಂಡಿತವಾಗಿ ನಿಮ್ಮ ಜೊತೆಗಿದ್ದು ನೆರವೇರಿಸಿಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ಕೊಡಕ್ಕೆ ಇಷ್ಟಕ್ಕೆ ಬರ್ತೇನೆ ಅದಕ್ಕೆ ತಾವು ಆದಷ್ಟು ಶೀಘ್ರದಲ್ಲೇ ತಮ್ಮ ಮನವಿ ಪತ್ರವನ್ನು ಏನು ಯಾರ್ಯಾರಿಗೆ ಸೈಟ್ ಇಲ್ಲ ಯಾರ್ಯಾರಿಗೆ ಮನೆ ಇಲ್ಲ ತಾವು ಆದಷ್ಟು ಶೀಘ್ರವೇ ನಾನು ಯಾಕಂದರೆ ಈಗಾಗಲೇ ನನ್ನ ಹತ್ತಿರ ಮನೆಗೆ ಬಂದವು ರೆಡಿ ಅದಾವು ಅದಕ್ಕೆ ಈ ಕೊಟ್ಟರೆ ಒಂದು ವರ್ಷದಾಗ ನೀವು ಕಟ್ಟಿಕೊಳ್ಳಬಹುದು ಕಟ್ಕೊಳೋಕೆ ಸದ್ಯ ದುಡ್ಡು ಕೊಡುವಂಥ ಕೆಲಸ ಮಾಡ್ತೀನಿ ಅದಕ್ಕೆ ತಾವು ತಮ್ಮ ಪಟ್ಟಿಯನ್ನು ಶೀಘ್ರವೇ ನಮ್ಗೆ ಕೊಡ್ರಿ ಮತ್ತು ಮುನ್ಸಿಪಾಲ್ಟಿ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ತಾವು ಜಾಗೆಗಾಗಿ ಏನು ಕೇಳ್ತಾ ಕೇಳ್ತಾಯಿದ್ರಿ ಭವನ ಕಟ್ಟೋದಕ್ಕೆ ಅದಕ್ಕೂ ಕೂಡ ಒಂದು ಅರ್ಜಿಯನ್ನು ಕೊಡ್ರಿ ಅಂತನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಡವಾತು ಯಾಕಂದರೆ ಬುದ್ಧಿಗಳು ನನಗಿಂತ ಒಂದು ತಾಸು ಮುಂಚೆ ಬಂದು ಕುಂತಾರೆ ನಾವೊಂದು ಬೇರೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಡವಾಯಿತು ಅದಕ್ಕೆ ತಮ್ಮ ಪೂಜ್ಯರಲ್ಲಿ ತಮ್ಮಲ್ಲಿ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ತಾ ಮತ್ತೊಮ್ಮೆ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಷ್ಟೇ ಅಲ್ಲ ಉದ್ಘಾಟನೆ ಕೂಡ ಮಾಡಿದ್ದೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಆ ವಿಜಯ ಮಂತೇಶ ಹಸ್ಯ ಮುರ್ತುಜ ಖಾದ್ರಿ ಅವರು ತಮ್ಮ ಸದಾಕಾಲ ತಮ್ಮನ ಆಶೀರ್ವಾದ ಇರಲಿ ಅವರು ನಿಮ್ಮ ಮೇಲೆ ಎಲ್ಲರ ಮೇಲೆ ಅಂತ ಹೇಳಿದ್ರು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ದಿನಾಚರಣೆ ಒಳಗಾಗಿ ತಮ್ಮೆಲ್ಲರಿಗೂ ಗೃಹಗಳನ್ನು ಕೊಡುವುದಾಗಿ ಆಶ್ವಾಸನೆಯನ್ನು ನೀಡಿದಂಥ ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಈಗ मुख्य अतिथि श्रीमती ತುಜಾ ಕಾದ್ರೆಯವರನ್ನು ಮನದಲ್ಲಿ ಸ್ಮರಿಸುತ್ತಾ ಒನ್ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾದಂತಹ ಮಾಂತಪ್ಪಗಳನ್ನು ಹಾಗೂ ಪೂಜ್ಯರಿಗೂ ಈ ವೇದಿಕೆಯಲ್ಲಿ ಆಸೀನಾದಂಥ ಎಲ್ಲ ಗುರು ಹಿರಿಯರಿಗೂ ಕೇಂದ್ರಬಿಂದು ಆಗಿರುವಂತಹ ಎಲ್ಲ ಛಾಯಾಗ್ರಾಹಕರಿಗೂ ನನ್ನ ಶರಣು ಶರಣಾರ್ಥಿಗಳು ಈ ಒಂದು ವೇದಿಕೆ ಮೇಲೆ ನಿಂತು ನನ್ನನ್ನು ನಾನು ನಿಮ್ಮನ್ನು ಮುಂದೆ ಗುರುತಿಸ್ಕೊಂಡಿನಿ ಅನ್ನೋಕ ನಮ್ಮ ಶಾಸಕರಾದ ಹುನಗೂರು ಮತ್ತು ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರ ಆಶೀರ್ವಾದದಿಂದ ನಾನು ಇವತ್ತು ನನಗೊಂದೆರಡು ಮಾತನಾಡೋಕೆ ಅವಕಾಶ ನನಗೆ ಸಿಕ್ಕೈತಿ ಈ ಛಾಯಾಗ್ರಾಹಕರಿಗೂ ಹಾಗೂ ಫೋಟೋಗ್ರಾಫರ್ ಫೋಟೋಗ್ರಾಫಿ ಮತ್ತು ಫೋಟೋಗ್ರಾಫರ್ಗೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏನಪ್ಪ ಅಂತಂದ್ರೆ ಫೋಟೋಗ್ರಾಫರ್ ಇಲ್ಲ ಅಂದ್ರೆ ಅದು ಚಿತ್ರ ಇಲ್ಲ ಚಿತ್ರ ಇಲ್ಲಾಂದ್ರೆ ಛಾಯಾಗ್ರಾಹಕರಿಲ್ಲ ಇವರಿಗೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಒಂದು ಯಾವುದೋ ಒಂದು ಒಂದು ಸ ಚಿತ್ರಕ್ಕೆ ಯಾವ ಒಂದು ಸಾವಿರ ಪದಗಳಿಗೆ ಮೀರಿ ಒಂದು ಚಿತ್ರಕ್ಕೆ ಅದು ಸಂಬಂಧ ಐತಿ ನಾವು ಏನೋ ವ್ಯಕ್ತಪಡಿಸ್ತೀವಪ್ಪ ಅಂದ್ರೆ ಸಾವಿರ ಪದಗಳಲ್ಲಿ ಹೇಳಿದ್ರು ಅದು ಅರ್ಥ ಆಗ್ತಿರಲಿಲ್ಲ ಮಕ್ಕಳಿಗೆ ಒಂದು ಚಿತ್ರ ತೋರಿಸಿದ್ರೆ ಅದು ವ್ಯಕ್ತ ಆಗ್ಬಿಡ್ತೈತೆ ಈಗ ಒಬ್ಬ ವ್ಯಕ್ತಿಗೆ ಹಸಿವು ಭಾಳ ಐತಿ ಅಂತ ಹೇಳಿದರೆ ಯಾರಿಗೂ ಗೊತ್ತಾಗಂಗಿಲ್ಲ ಆ ಒಂದು ಒಂದು ಸಣ್ಣ ಬೌಲೊಳಗೆ ಅನ್ನ ಇಟ್ಟು ಸುತ್ತಲ ಮುತ್ತಲ ಒಂದಿಷ್ಟು ಹಸಿ ಬಿದ್ದವ್ರನ್ನ ನಿಂದ್ರಿಸಿ ಅದನ್ನು ಕಸಗಳ ಟೈಪ್ ಚಿತ್ರ ಬಿಂಬಿಸಬಿದ್ದೇಪ್ಪ ಅಂತಂದ್ರೆ ಅದನ್ನ ನೋಡೋರಿಗೆ ಎಷ್ಟು ಇದು ಅನಿಸ್ತಿತ್ತಂದ್ರೆ ಅದು ಅವ್ರಿಗೆ ಅರ್ಥ ಆಗ್ತೈತೆ ಅದು ಅದೇ ರೀತಿ ಒಂದು ವ್ಯಂಗ್ಯ ಚಿತ್ರವನ್ನು ನೀವು ಅದನ್ನು ತೆಗೆದಾಗ ನಗ ಒಂದು ಹೊಟ್ಟಿ ಡುಂಬಿದ್ದು ಕೈಕಾಲು ಸಣ್ಣ ಇದ್ದಿದ್ದು ಒಂದು ಚಿತ್ರ ತೋರಿಸಿದ್ರಪ್ಪ ಅಂದ್ರೆ ಅಲ್ಲಿ ಒಂದು ಸಣ್ಣ ಮಗು ನೋಡಿದ ತಕ್ಷಣ ನಗ್ತೈತಿ ಅಂತ ವಿಶಿಷ್ಟವಾದ ನೀವು ಫೋಟೋ ತೆಗೆದು ನಿಮ್ಮನ್ನ ನೀವು ಗುರ್ತಿಸ್ಕೊಂಡು ನಿಮ್ಮ ಪ್ರತಿಭೆಯನ್ನು ಗುರ್ತಿಸ್ಕೊಳ್ಳೋಕೆ ಒಂದು ಅವಕಾಶ ಎಲ್ಲರಿಗೂ ಪಡಿಸ್ತೀರಿ ನೀವು ನಿಮ್ಮದು ಉದ್ಯಮೆ ಅಷ್ಟೇ ಅಲ್ಲ ಒಂದು ಫೋಟೋ ತೆಗೆದು ನಿಮ್ಮದು ಪ್ರತಿಭೆಯನ್ನು ಗುರ್ತಿಸ್ಕೊಳ್ಳುವಂಥ ಒಂದು ಕ್ಷೇತ್ರನೂ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿಶ್ವದ ಎಲ್ಲ ಛಾಯಾಗ್ರಾಹಕರಿಗೂ ನಾವು ಗೌರವಿಸೋಣ ಅವರ ಕಾಯಕವನ್ನು ನಾವೆಲ್ಲರೂ ಪ್ರೀತಿಸೋಣ ನನ್ನನ್ನು ಛಾಯಾ ಹಬ್ಬಕ್ಕಾಗಿ ಆಮಂತ್ರಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಸುಧಾರಣಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಈಗ ಪೂಜ್ಯ ಗುರುಮಾಂತ ಶ್ರೀಗಳಿಂದ ಆಶೀರ್ವಾದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕರಿಯ ನಿತ್ತಡೆ ಬಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆ ಬಲ್ಲೆ ನಿಮ್ಮ ಶರಣರ ಸೂಳ್ನುಡಿ ಒಂದು ದರಗಡೆ ನಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಸಂತೋಷ ಆದಾಗೂ ಹೊಟ್ಟು ಹಸ್ತಿರಂಗಿಲ್ಲ ಅದು ಇವತ್ತು ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಸ್ಯಾಂಡ್ರು ನಿಮಗೆಲ್ಲ ಬಹಳ ಸಂತೋಷವನ್ನು ಉಂಟು ಮಾಡ್ಯಾರು ನಿಮಗೆಲ್ಲರಿಗೂ ಮನೆ ಕಟ್ಟಿಸ್ಕೊಡ್ತೇನೆ ಅಂತ ಹೇಳ್ಯಾರು ಅದೇ ಒಂದು ದೊಡ್ಡ ಸಂತೋಷ ಒಂದು ವರ್ಷದೊಳಗೆ ಎಲ್ಲರಿಗೆ ಆಗ್ತೈತಿ ಅನ್ನುವಂಥ ಅವರು ಭರವಸೆಯನ್ನು ಕೊಟ್ಟರೆಂದ್ರೆ ಹಾಗೇ ಆಗತ್ತೆ ಅದು ಅದಕ್ಕಾಗಿ ಅಂತ ಅದು ಇವತ್ತು ಅದೊಂದು ದೊಡ್ಡ ಖುಷಿ ಸಂಗತಿ ಇವತ್ತು ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಛಾಯಾಗ್ರಾಹಕರು ನಮ್ಮ ನಗರದ ಛಾಯಾಗ್ರಾಹಕರು ಬಹಳ ಸಂಘಟಿತವಾಗಿದ್ದಾರೆ ಮತ್ತು ಭಾಳ ಎಲ್ಲರೂ ಪ್ರೇಮದಿಂದ ಅದಾರ ಅದರ ಜೊತೆಗೆ ಈ ಛಾಯಾಗ್ರಾಹಕ ವೃತ್ತಿ ಅನ್ನೋದೇನೈತಲ್ಲ ಇದು ಇಂಡಿಪೆಂಡೆಂಟ್ ವೃತ್ತಿ ಇದು ಮತ್ತು ನಿಶ್ಚಿತವಾದಂಥ ಆದಾಯ ಇಲ್ಲ ಇದಕ್ಕೆ ಇವತ್ತು ಐನೂರು ಬರ್ದತಿ ನಾಳೆ ಸಾವಿರ ಬರ್ದತಿ ನಾಳೆದು ಏನು ಬರಂಗೆ ಇಲ್ಲ ಹಿಂಗೆ ಇದು ಭಾಳ ಅನಿಶ್ಚಿತವಾದಂಥ ಆದಾಯವನ್ನು ಹೊಂದುವಂಥ ಒಂದು ವ್ಯವಸ್ಥೆ ಇದು ಆವಾಗೆಲ್ಲ ಏನು ಒಂದು ಛಾಯಾಗ್ರಾಹಕರು ಬರ್ತಾರಂತಂದ್ರೆ ನಾಗರಾಜ್ ಹೇಳಿದ್ರಲ್ಲ ಛಾಯಾಗ್ರಾಹಕರು ಬರ್ತಾರಂದ್ರೆ ಒಂದಿಷ್ಟು ದೊಡ್ಡ ಪೆಟಿಗೆ ತರ್ತಿದ್ರು ಅವರು ಅದ್ರ ತುಂಬೆಲ್ಲ ಕರೆ ಬಟ್ಟೆ ಇರ್ತಿತ್ತು ಅದು ಅದು ಅಲ್ಲಿ ಮುದೂರ್ತ ಹಿಡ್ಕೊಂಡು ಫೋಟೋ ತೆಗಿಯೋದ ಒಂದು ದೊಡ್ಡ ಹಬ್ಬ ಎಲ್ಲರೂ ಫೋಟೋ ತೆಗೋಕ್ ಹೋಗ್ಬೇಕಂತೇಳಿ ಎಲ್ಲರೂ ತಲಿ ಬಾಚ್ಕೊಳ್ಳೋದು ಪ್ಯಾಂಟ್ ಹಾಕೊಳ್ಳೋದು ಶರ್ಟ್ ಹಾಕೊಳ್ಳೋದು ಏನು ಮುಂಜಾಡೋ ಸಂಜೆ ಮಠ ಸವರ್ಸೋದು ಸವರ್ಸೋದು ಅಲ್ಲಿ ಹೋಗಿ ಕುಂತ್ರು ಗಂಟೆ ಗಟ್ಟಲೆ ಎಲ್ಲರೂ ತಿದ್ದಿ ತಿದ್ದಿ ತಿದ್ದು ತಿದ್ದು ಕುಂಡ್ರಿಸಿದ್ರು ಫೋಟೋಗ್ರಾಫರ್ ಅವ್ರು ಬಂದು ಹಿಂಗೆ ಫೋಟೋ ಹಿಂಗೆ ಎತ್ತಿ ಬಿಡ್ತಿದ್ರು ಅದನ್ನು ಎತ್ತಿ ಹಿಂಗೆ ಕ್ಲಿಕ್ ಮಾಡ್ತಿದ್ರು ಭಾಳ ಚಂದ ಇತ್ತು ಫೋಟೋ ಅವತ್ತಿನ ಕಾಲದಲ್ಲಿ ಅದು ಈಗೆಲ್ಲ ಹೋಗಿ ಈಟ ಈಗ ಇದು ಟೆಕ್ನಾಲಜಿ ಅಡ್ವಾನ್ಸ್ ಆದಂಗೆ ಅಡ್ವಾನ್ಸ್ ಆದಂಗೆ ಎಲ್ಲ ಬರ್ತೈತಿ ಅದೊಂದು ಸಂಭ್ರಮ ಆಚರಣೆ ಈಗ ಆ ಫೋಟೋ ತೆಗೆಸ್ಕೊಳ್ಳೋ ಸಂಭ್ರಮಾಚರಣೆ ಇಲ್ಲ ಪ್ರತಿಯೊಬ್ಬರು ಸ್ಟುಡಿಯೋಕ್ಕೆ ಹೋಗಿ ಫೋಟೋ ತೆಗೆಸ್ಕೊತಿದ್ರು ಅವಾಗ ಎಲ್ಲರೂ ಅಲಂಕಾರ ಮಾಡ್ಕೊಂಡು ಸಾಯಂಕಾಲಕ್ಕೆ ಎಲ್ಲರೂ ಕೂಡಿ ಫೋಟೋ ತೆಗಿಸ್ಕೊಂಬರ್ತಿದ್ರು ವಿಭೂತಿ ಹಚ್ಕೊಂಡು ಅಲ್ಲೇ ಒಂದು ರೂಮ್ ಮಾಡಿರ್ತಿದ್ರು ಎಲ್ಲರೂ ಅಲ್ಲೇ ರೂಮ್ನಾಗ ಅಷ್ಟರು ಹೆಣ್ಮಕ್ಳಿಗೊಂದು ರೂಮು ಗಂಡುಮಕ್ಳಿಗೊಂದು ರೂಮು ವಿಭೂತಿ ವಿಭೂತಿ ಸಹಿತ ಇಟ್ಟಿರ್ತಿದ್ರು ವಿಭೂತಿ ಕುಂಕುಮ ಬಾಚುಣಿಕಿ ಎಲ್ಲ ಇಟ್ಟಿರ್ತಿದ್ರು ಅಲ್ಲಿ ಎಲ್ಲ ಇಟ್ಟು ಹೆಂಗೆ ಹೆಂಗೆ ಮಾಡ್ಬೇಕು ಹಂಗೆ ಅಲಂಕಾರ ಮಾಡ್ಕೊಂಡು ಮನೆಯಿಂದನೇ ಅಲಂಕಾರ ಮಾಡ್ಕೊಂಡು ಹೋಗಿದ್ರು ಎಲ್ಲರೂ ಎಲ್ಲಿ ಕೊಟ್ಟರು ಫೋಟೋ ತೆಗಿಸ್ಕೊಳ್ಕೊಂತಾರೆ ಮತ್ತೇನದು ಅದ ಒಂದು ಹಬ್ಬ ಆಂಧ್ರ ಫೋಟೋ ತೆಗೆಸ್ಕೊಂಡು ಬಂದ ಮ್ಯಾಗ ಅದನ್ನು ಎಲ್ಲ ಹಿಡ್ಕೊಂಡು ಬಂದ ಮ್ಯಾಗ ಹೋಣಗೆಲ್ಲ ತೋರಿಸೋದು ಅದನ್ನು ಒಂದು ಖುಷಿನ ಖುಷಿ ಆದರೆ ಆ ಖುಷಿ ಇಲ್ಲ ಅನಿಸ್ತದತಿ ಏನೂ ಇಲ್ಲ ಸ್ವಲ್ಪ ದುಡ್ಡಾಗೆ ಎಷ್ಟು ಖುಷಿ ಪಡ್ತಿದ್ರು ಅವರು ಆದರೆ ಆ ಖುಷಿ ಇಲ್ಲ ಯಾಕಂದ್ರೆ ಟೆಕ್ನಾಲಜಿ ಅಡ್ವಾನ್ಸ್ ಬಂದು ದಿನಕ್ಕೆ ಸಾವಿರ ಫೋಟೋ ತಕ್ಕೊಂತಾರೆ ಈಗ ತೊಂಬತ್ತು ಫೋಟೋ ತಾವ ತಕ್ಕೊಂತಾರೆ ಈಗ ಹೀಗಾಗಿ ಖುಷಿ ಅನ್ನೋದು ಭಾಳ ಆತಂದ್ರೆ ಖುಷಿ ಹೋಗತ್ತೆ ಅದು ಭಾಳ ಅದಂದ್ರೆ ಖುಷಿ ಹೋಗೈತೆ ಅದಕ್ಕಾಗಿ ಇವತ್ತಿನ ದಿವಸ ಈ ಒಂದು ಟೆಕ್ನಾಲಜಿ ಬಂದು ಇವತ್ತಿನ ದಿವಸ ಫೋಟೋಗ್ರಾಫಿ ಅನ್ನೋದು ಆ ಜೀವನ ಅನ್ನೋದು ಕೂಡ ಭಾಳ ದುಸ್ಥಿರ ಆಗೈತೆ ಭಾಳ ಕಷ್ಟ ಆಗೈತಿ ಇವತ್ತೇನಾಗಿದೆ ನೌಕರಿ ಸಿಗಂಗಿಲ್ಲ ಅಂದರೆ ಪ್ರತಿಯೊಬ್ಬರು ಫೋಟೋಗ್ರಾಫರ್ ಆಗಕ್ಕೆ ಪ್ರಯತ್ನ ಮಾಡ್ತಾರೆ ಕಾಂಪಿಟೇಷನ್ ಜಾಸ್ತಿ ಆಗೈತಿ ಹೀಗಾಗಿ ಭಾಳ ಕಷ್ಟದ ತೊಂದರೆ ಎಲ್ಲೈತಿ ಉದ್ಯಮ ಇದು ಆದಾಗ್ಯೂ ಕೂಡ ಧೈರ್ಯವಾಗಿ ಮುನ್ನುಗ್ಗಿ ತಾವೆಲ್ಲರೂ ಅದನ್ನು ಚಾಲೆಂಜೇ ಮಾಡಿಕೊಂಡು ಪ್ರೀತಿಯಿಂದ ಮಾಡ್ಕೊಂಡು ಹೋಗ್ತಿರಲ್ಲ ಅದು ಒಂದು ಗ್ರೇಟ್ನೆಸ್ ಅದು ಒಂದು ಶ್ರೇಷ್ಠತೆ ಅದು ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಇಳಕಲ್ ನಗರದ ಛಾಯಾಗ್ರಾಹಕರು ಇವತ್ತು ಒಳ್ಳೆಯ ಕಾರ್ಯವನ್ನು ಬರೀ ಫೋಟೋ ತೆಗೆದು ಅಷ್ಟೇ ಮಾಡೋಂಗಲ್ಲ ಫೋಟೋ ತೆಗೆದ್ರ ಜೊತೆ ಸಾಮಾಜಿಕವಾದಂಥ ಕಾರ್ಯವನ್ನು ಮಾಡ್ತಾರೆ ಎಲ್ಲ ಸ್ಮಶಾನ ಹಸನ್ ಮಾಡಿದರು ಹಾಂ ಪ್ರಥಮವಾಗಿ ಸ್ಮಶಾನ ನೋಡ್ರಿ ಯಾರಿಗೆ ಕಲ್ಪನೆ ಇತ್ತು ಅದು ಯಾರಿಗೆ ಕಲ್ಪನೆ ಇದ್ದಿದ್ದಿಲ್ಲ ಫೋಟೋಗ್ರಾಫರ್ಸ್ ಅದನ್ನು ಸ್ಮಶಾನ ಹಸನ್ ಮಾಡೋಣ ಅಂತಂದರು ಹಿಂಗೆ ಕೇವಲ ನಮ್ಮ ವೃತ್ತಿಯನ್ನು ಅಷ್ಟೇ ಮಾಡಿಕೊಂಡು ತಮ್ಮಷ್ಟೇ ತಾವೇ ಇರಬೇಕಂತಲ್ಲ ಸಮಾಜದ ಓರೆ ಕೋರೆಗಳು ಏನು ಕುಂದು ಕೊರತೆಗಳದಾವೆ ಅವುಗಳನ್ನು ತಮ್ಮ ಕೈಲಾದ ಮಟ್ಟಿಗೆ ದುಡ್ಡು ಹಾಕಿ ಅದನ್ನು ಅದನ್ನೆಲ್ಲ ಸ್ವಚ್ಛ ಮಾಡಿಸಿದರು ಮಕ್ಕಳಿಗೆಲ್ಲ ನೋಟ್ಬುಕ್ಕು ಪುಸ್ತಕ ಕೊಟ್ಟರು ಹೀಗಾಗಿ ಸಾಮಾಜಿಕವಾದಂಥ ಜವಾಬ್ದಾರಿಯನ್ನು ಕೂಡ ಅವರು ಹೊರ್ತಾರೆ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಫೋಟೋಗ್ರಾಫಿ ಅನ್ನೋದೇನೈತಿಲ್ಲ ಒಂದು ಇತಿಹಾಸವನ್ನು ಉಳಿಸುವಂಥ ಒಂದು ವ್ಯವಸ್ಥೆ ಅದು ಇತಿಹಾಸ ಏನಾದರೂ ಉಳಿದಿತ್ತಂದ್ರೆ ಫೋಟೋದಿಂದನೇ ಉಳಿದೈತೆ ಇತಿಹಾಸ ಅದಕ್ಕಾಗಿ ಆ ನಿಟ್ಟಿನಲ್ಲಿ ಇವತ್ತು ಫೋಟೋಗ್ರಾಫಿ ಅನ್ನೋದು ಅದು ಜೀವನದ ಒಂದು ಏನಪ್ಪ ಸಣ್ಣ ಉದ್ಯೋಗ ಅಂತಲ್ಲ ಭಾಳ ಮಹತ್ವವಾದಂಥ ಉದ್ಯೋಗ ಗೌರವಾನ್ವಿತವಾದಂಥ ಉದ್ಯೋಗ ಅದಕ್ಕಾಗಿ ಅದನ್ನು ತಾವೆಲ್ಲ ಭಾಳ ಪ್ರೀತಿಯಿಂದ ಮಾಡಕತ್ತೀರಿ ಅದನ್ನು ದಯವಿಟ್ಟು ಅದು ಇವತ್ತು ಅದೇ ವಿಜಯ ಮಾನ್ಸುಗಳು ಫೋಟೋ ಉಳ್ದತ್ತೆ ಅಂದರೆ ನಿಮ್ಮಿಂದ ಉಳಿದತೆ ಅದು ಅವರು ಜೀವಂತಿದ್ದಾಗ ಫೋಟೋ ಹೊಡೆಸ್ಕೊಳ್ಳಿಲ್ಲ ಅವರು ಅವರು ಜೀವಂತಿದ್ದಾಗ ಫೋಟೋ ಹೊಡ್ಯಕ್ಕೆ ಹೋದರೆ ಎಷ್ಟು ಸಲ ಹೊಡೆದ್ರು ಬರೀ ಬ್ಲಾ ಬರ್ಫ್ ಬಂದುಬಿಡ್ತಾರೆ ಬರೀ ಏನೂ ಕಾಣ್ತಿದ್ದಿಲ್ಲ ಅವರು ನನ್ನ ಫೋಟೋ ಹೊಡಿಬೇಡ ಹೊಡಿಬೇಡೋ ಹೊಡಿಬೇಡ ಅಂತಿದ್ರು ಅವರು ಅವ್ರು ಗೊತ್ತಾಗ್ಲಂಗೆ ಫೋಟೋ ಹೊಡ್ಕೊತಿದ್ರು ಅವ್ರು ಯಾರ ಚಿಲ್ಲಾಳವ್ರ ಮನೆಯವರು ಫ್ಯಾಮ್ಲಿ ಕಾಣದತ್ತ ಯಾರ ಅವ್ರು ಅದು ಅವರ ಹೊಡಿತಿದ್ರು ಫೋಟೋ ಅವಾಗ ವಿಜಯ್ ಮಹಾನ್ಷಿಗಳಿಗೆ ಇದ್ದ ಕಾಲಕ್ಕೆ ಫೋಟೋ ಹೊಡಿಬೇಕು ಅಂತಂದು ಭಾಳ ಪ್ರಯತ್ನ ಮಾಡಿದ್ರು ಯಜಮಾನ್ರು ಆದ್ರೆ ಅವರು ಫೋಟೋ ಒಟ್ಟ ಅವರು ಎಷ್ಟು ಸಲ ಅವ್ರು ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲದಂಗೆ ಫೋಟೋ ಹೊಡೆದ್ರು ಅದು ಅದು ಅವಾಗ ಕೊನೆಗೆ ಅವರು ಲಿಂಗ್ದೊಳಗೆ ಕುರ್ಚಿನ ಕುರ್ಚಿದ್ಮ್ಯಾಗೆ ಕುಂಡ್ರಿಸಿರ್ತಾರೆ ಕುರ್ಚದ್ಮ್ಯಾಗ ಕುಂತಾಗ ಲಿಂಗದೊಳಗೆ ಕುರ್ಚೆ ಮೇಲೆ ಕುಣಿಸ್ದಾಗ ಅವತ್ತೇನು ಫೋಟೋ ಹೊಡಿತಾರೆ ಅವರು ಇವತ್ತಿಗೂ ಕೂಡ ಅದೇ ಫೋಟೋ ಐತಿ ಒಂದು ವೇಳೆ ಅವರು ವಿಜಯ ಮಹಾಂತ ಶಿವಗಳ ಕಾಲದೊಳಗೆ ಫೋಟೋಗ್ರಾಫಿ ಇರಲಿಲ್ಲ ಅಂದರೆ ವಿಜಯ ಮಹಾನ್ ಶಿವಳು ಹಿಂಗಿದ್ರೂದು ಯಾರಿಗೂ ಗೊತ್ತಾಗಿದ್ದಿಲ್ಲ ಅದಕ್ಕಾಗಿ ಇವತ್ತು ವಿಜಯ ಮಹಾಂಶಗಳ ಭಾವಚಿತ್ರ ನಾವು ಕಣ್ಣಾಗ ನೋಡಕ್ಕೆ ಕಾಣ್ತೀವಿ ಅಂತಂದರೆ ಅದು ಫೋಟೋಗ್ರಾಫರಿಂದ ಇಲ್ಲ ಅಂದ್ರೆ ಅವರು ಕೊನೆಗೆ ಎಷ್ಟು ಚಾಲೆಂಜ್ ತೊಗೊಂಡ್ರೆ ಲಿಂಗದೊಳಗೆ ಆದ್ಮ್ಯಾಗಾದರೂ ಯಾಕಂದರೆ ಮಹಾ ತಪಸ್ವಿಗಳಾದರೂ ಮುಂದಿನ ಜನಾಂಗಕ್ಕೆ ಇವರು ಭಾವಚಿತ್ರ ದರ್ಶನ ಆದರೂ ಆಗಲಿ ಇಲ್ಲಾಂದರೆ ಹಿಂಗೆ ಫೋಟೋ ಇರಲಿಲ್ಲ ಅಂದರೆ ಹೋಗೇ ಬಿಡ್ತದ ಅಂತ ಲಿಂಗದೊಳಗೆ ಆದಾಗ ಅವ್ರನ್ನ ಕುಂಡಿಸ್ದಾಗ ಎಲ್ಲ ಜನ ಸಾರು ಬಂದಾಗ ಅವಾಗ ಫೋಟೋ ಹೊಡ್ಕೊಂಡ್ರವರು ಫೋಟೋ ಹೊಡ್ಕೊಂಡು ಹೊಡ್ಕೊಂಡು ಅದರ ಫೋಟೋ ಭಾವಚಿತ್ರಗಳನ್ನು ಭಾಳ ಜನರಿಗೆ ಹಂಚಿದ್ರು ಅವರು ಇವತ್ತು ಅದೇ ಭಾವಚಿತ್ರ ಇರೋದು ಈಗ ಅಂತ ಇತಿಹಾಸವನ್ನು ಉಳಿಸುವಂಥ ಕಾರ್ಯವನ್ನು ವಿಜಯ ಮಹಾಂತ ಶಿವಳ ಭಾವಚಿತ್ರ ಉಳಿಸುವಂಥ ಕಾರ್ಯವನ್ನು ನಮ್ಮ ಇಳಕಲ್ಲಿನ ಛಾಯಾಗ್ರಾಹಕರದನ್ನು ಮಾಡಿದ್ದಾರೆ ಚಿಲ್ಲಾಳರ ಫ್ಯಾಮ್ಲಿಯರ ಕಾಣತೈತೆ ಅವರ ಮುತ್ತಜ್ಜ ಹಾಂ ರೀ ವಿಜಯ ಮಹಾನ್ ಕಾಲದೊಳಗೆ ಅವ್ರದೇ ಮಮ್ಮಗೆಲ್ಲ ರೀ ಹ್ಞೂ ರೀ ಅವರು ಅವ ಅವ್ರ ಫ್ಯಾಮ್ಲಿ ಎಲ್ಲ ಮೊದಲ ಫೋಟೋಗ್ರಾಫರ್ ಫ್ಯಾಮ್ಲಿ ಅದನ್ನು ಪ್ರಯತ್ನ ಮಾಡಿ ಫೋಟೋ ತಗದ್ರ ಅವರು ಅದಕ್ಕೆ ಇವತ್ತಿಗಾದರೂ ಕೂಡ ಅವ್ರ ಮನೆ ವಿಜಯ ಮಹಾನ್ ಯಾವತ್ತೂ ಫೋಟೋ ಅವರು ಎಕ್ಸ್ಪರ್ಟ್ ಅದ್ರ ಫೋಟೋ ಅಂಥ ಫೋಟೋ ಇಟ್ ಅವರು ಅದಕ್ಕಾಗಿ ಇವತ್ತು ನಿಮಗೆಲ್ಲರಿಗೂ ಕೂಡ ವಿಜಯ ಮಹಾಂತ ಶಿವಿಗಳು ಕಲ್ಯಾಣ ಮಾಡಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಆನಂತರ ನಿಮ್ಮ ಮಕ್ಕಳ ಭವಿಷ್ಯ ನಿಮಗೆ ಎಂದೂ ಕೂಡ ಹಸಿವಿನಿಂದ ಬಳಲಬಾರದು ಎಲ್ಲರೂ ಹೆಂಗೆ ಗೌರವಾನ್ವಿತವಾಗಿ ಬದುಕ್ತೀರಿ ಹಾಗೆ ಗೌರವಾನ್ವಿತವಾಗಿಯೇ ತಾವೆಲ್ಲ ಬದುಕಬೇಕು ಅನ್ನುವಂಥ ಆಶೀರ್ವಾದ ವಿಜಯ ಮಹಾಂಶಿಗಳು ತಮಗೆ ಯಾವಾಗಲೂ ಅನುಗ್ರಹಿಸ್ತಾರೆ ಅದರ ಜೊತೆಗೆ ನೀವೆಲ್ಲ ಬೇಗನೆ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರ ಒಂದು ಒಂದು ಅವರ ಅಂತಃಕರಣದಿಂದ ನಿಮಗೆಲ್ಲರಿಗೂ ಮನೆಗಳಾಗಲಿ ನೀವೆಲ್ಲ ಗಂಡ ಹೆಂಡತಿ ಮಕ್ಕಳು ಸುಖವಾಗಿರಲಿ ಅಂತ ಹಾರೈಸಿ ಈ ಮಾತುಗಳನ್ನು ಮುಗಿಸ್ತೀನಿ ನಮ್ಮ ಹುಚ್ಚೇಶಿಯವರು ಕೂಡ ಹುಣಗುಂದ್ ತಾಲೂಕಿನಿಂದ ಅವರು ಪ್ರತಿನಿಧಿಸ್ಯಾರೆ ಅವರು ಕೂಡ ಭಾಳ ಸಾತ್ವಿಕರು ಭಾಳ ಕ್ರಿಯಾಶೀಲರು ಮಠದ ಸೇವೆಯನ್ನೆಲ್ಲ ಭಾಳ ಚೆಂದ ಮಾಡ್ತಾರೆ ಅದಕ್ಕೆ ನಮ್ಮ ಅವ್ವ ಅವರು ಬಂದಾರ ಸುಧಾರಾಣಿ ತಾಯಿಯವರು ಅವರು ಕೂಡ ಸಣ್ಣ ವಯಸ್ಸಿನಲ್ಲಿ ಅಧ್ಯಕ್ಷರಾಗ್ಯಾರ ಮತ್ತು ಬಹಳ ಆ್ಯಕ್ಟಿವ್ ಅದಾರ ಅದಕ್ಕೆ ಅದು ಎಲ್ಲ ವಿಜಯ ಮಹಾಂತನ ಅನುಗ್ರಹ ಅಂದರೆ ಕಾಳಮ್ಮ ತಾಯಿಯವರು ಕೂಡ ಉಪಾಧ್ಯಕ್ಷರಾಗ್ಯಾರ ಇಬ್ಬರೂ ಉಪಾಧ್ಯಕ್ಷರು ಹೆಣ್ಮಕ್ಳಿಗೆ ಬಂದವು ಅದೊಂದು ದೊಡ್ಡ ನಾವೆಲ್ಲ ಭಾಳ ಖುಷಿ ಪಡ್ತೇವೆ ಪಡ್ತೇವೆ ಬಸವಣ್ಣವರು ಹೆಣ್ಣು ಮಕ್ಕಳು ಮುಂದಕ್ಕೆ ತರಬೇಕು ಮುಂದಕ್ಕೆ ತರಬೇಕು ಅಂತಿದ್ರು ಅವರು ಬಸವಣ್ಣವರು ಆದರೆ ಇದನ್ನು ನೋಡಿಬಿಟ್ರೆ ಬಸವಣ್ಣವ್ರ ಆಸೆಗಳೆಲ್ಲ ಈಡೇರೋದು ಅಂತ ಅನ್ನಿಸ್ತೈತಿ ಅದಕ್ಕೆ ಆ ತಾಯಿಯವರಿಗೂ ಕೂಡ ವಿಜಯ ಮಹಾಂತನ ಕರುಣೆ ಇರಲಿ ಶರಣು ನೀಲಿ ಅವರು ಅವರು ಕೂಡ ಒಳ್ಳೆ ಮಾತುಗಳನ್ನು ಹೇಳಿದರು ಮತ್ತು ನಮ್ಮ ಮುನಿಸ್ವಾಮಿ ಮಠವರು ಭಾಳ ಅಂತಃಕರಣಿಗಳವರು ಭಾಳ ಪ್ರೇಮಮಯಗಳು ನಿಮಗೆಲ್ಲ ಭಯಂಕರ ಪ್ರೋತ್ಸಾಹನ ಕೊಡ್ತಾರೆ ಏನು ಮಾಡ್ತೀರಿ ಅದಕ್ಕೆ ಎಸ್ ಮಾಡಿರಿ ಅಂಥ ಪ್ರೋತ್ಸಾಹ ಮಾಡುವಂಥ ಮನಸ್ಸುಗಳು ಭಾಳ ಕಡಿಮೆ ಅದನ್ನೇನು ಮಾಡ್ತೀರಿ ಇದನ್ನೇನು ಮಾಡ್ತೀರಿ ನಿಮ್ಮ ಕಡೆಯಿಂದ ಏನಾಗತ್ತೆ ಅನ್ನೋ ಮಾತುಗಳು ಭಾಳ ಇರ್ತಾವೆ ಆದ್ರೆ ಅವರು ಮಾಡ್ರಿ ನಾನು ಎಲ್ಲ ಹಿಂದಿರ್ತೀನಿ ಅಂತ ಹೇಳಿದಾಗ ಇನ್ನಷ್ಟು ಶಕ್ತಿ ಬರ್ತೈತಿ ಅಂತ ಯಾವತ್ತೂ ಕೂಡ ಉತ್ತೇಜನ ನೀಡುವಂಥ ನಮ್ಮ ಮುನಿಸ್ವಾಮಿಯವರು ಯಾವತ್ತೂ ಇರೋದರಿಂದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗ್ತವೆ ಅವರ ಅಂಥಕ್ಕರನು ಕೂಡ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸಿ ಮಾತು ಮುಗಿಸ್ತೀನಿ ಶರಣ ಇಂದು ನಿನ್ನೆಗಳ ನೆನಪುಗಳನ್ನು ನಾಳೆಗಳಲ್ಲಿ ಮರೆ ಮಾಸದಂತೆ ಸೆರೆ ಹಿಡಿದು ಮನದಿಂದ ಮಾಸದಂತೆ ಉಳಿಸುವ ಸಹಾಯ ಸಹಾಯ ಮಾಡುವ ಒಂದೇ ಒಂದು ಒಂದು ಮೂರನೇ ಕನ್ನು ಅಂದರೆ ಅದು ಛಾಯಾಗ್ರಾಹಕರು ಅತ್ಯಂತ ಮಾರ್ಮಿಕವಾಗಿ ತಾತ್ವಿಕವಾಗಿ ನಮ್ಮನ್ನೆಲ್ಲ ಆಶೀರ್ವದಿಸಿದ ಪೂಜ್ಯ ಶ್ರೀ ಗುರುಮಾತ ಅಪ್ಪಗಳವರೆಗೆ ಪಾದಾರವಿಂದದಲ್ಲಿ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ಈಗ ಈ ಕಾರ್ಯಕ್ರಮ ಮುಗಿದ ನಂತರ ಶ್ರೀಯುತ ಆನಂದ್ ನಾಗಶೆಟ್ಟಿಯವರು ಎಲ್ಲರಿಗೂ ನೆನಪಿನ ಕಾಣಿಕೆಗಳನ್ನು ಕೊಡಮಾಡಿದ್ದರೆ ಅವುಗಳನ್ನು ತಾವುಗಳು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿ ಈಗ ಕೊನೆಯದಾಗಿ ವಂದನಾರ್ಪಣೆ ಶ್ರೀ ನಾಮದೇವ ಪಾಣಿಬಾತೆ ಇವರಿಂದ ವಂದನಾರ್ಪಣೆ